ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ನಾನು ಯಲ್ಲಪ್ಪ ಹುಳ್ಳಿ, ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಆಯೆ ಮಾನಸಿಕ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಇಂದ. ಸ್ನೇಹಿತರೆ, ಜಿಲ್ಲಾ ಶೈಕ್ಷಣಿಕ ಸಂವರ್ಧನಾ ಕಾರ್ಯಕ್ರಮದ ಅಡಿಯಲ್ಲಿ ಡಯಟ್ ತುಮಕೂರು ಹಾಗೂ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಸಹಯೋಗದೊಂದಿಗೆ ತುಮಕೂರು ಮತ್ತು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸುಗಮ ಸಂಕೀರ್ಣತೆಯಿಂದ ಸರಳತೆಗೆ ಅನುಭವ ಎಂಬ ಅನುಭವಾತ್ಮಕ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಗಣಿತ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ದಿನದ ಆನ್ಲೈನ್ ವೆಬಿನಾರ್ ಸರಳ ಸಮೀಕರಣ ಎಂಬ ಪರಿಕಲ್ಪನೆಯ ಮೇಲೆ ತರಬೇತಿಯು ಪ್ರಾರಂಭವಾಗಲಿದೆ. ನಮ್ಮ ಎಲ್ಲ ಅಧಿಕಾರಿಗಳಿಗೂ ಮತ್ತು ನನ್ನ ಪ್ರೀತಿಯ ಶಿಕ್ಷಕ ಸ್ನೇಹಿತರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ಮೊದಲಿಗೆ ಈ ತರಬೇತಿಯ ಆನ್ಲೈನ್ ನೋಡಲ್ ಆಫೀಸರ್ ಆದಂತಹ ಶ್ರೀಯುತ ಗಂಗಾಧರ್ ಎಚ್ಆರ್, ಹಿರಿಯ ಉಪನ್ಯಾಸಕರು ಡಯಟ್ ತುಮಕೂರು ಇವರಿಂದ ಸ್ವಾಗತ ನೋಡಿ. ಹಾಗೆ ಈ ದಿನದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸುಗಮಕಾರರ ತಂಡವನ್ನ ಪರಿಚಯ ಮಾಡಿಕೊಡ್ಬೇಕಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಡಿಇಟಿಪಿ ಕಾರ್ಯಕ್ರಮದಡಿಯಲ್ಲಿ ತುಮಕೂರು ಮತ್ತು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಒಳಗೊಂಡಂತೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಗಣಿತ ವಿಷಯವನ್ನ ಬೋಧನೆ ಮಾಡತಕ್ಕಂತ ಶಿಕ್ಷಕರಿಗೆ ಈ ಒಂದು ಗಣಿತ ವಿಷಯದಲ್ಲಿ ಇವತ್ತು ಮತ್ತು ಮುಂದಿನ ವಾರ ಎರಡು ಹಂತದಲ್ಲಿ ನಾವು ತರಬೇತಿಯನ್ನ ಹಮ್ಮಿಕೊಂಡಿದೆ. ಇವತ್ತಿನ ಈ ಒಂದು ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಶಿವಪ್ರಸಾದ್, PGT ಶಿಕ್ಷಕರು, GHPS ದೊಮ್ಮನಕುಪ್ಪೆ ತುಮಕೂರು ತಾಲೂಕು ಇವರು ಭಾಗವಹಿಸಲಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಯಾದಂಥ ಶ್ರೀಮತಿ ಯಮುನಾ KC, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತರ ಬಡಾವಣೆ ಶಿರಾಗೇಟ್ ತುಮಕೂರು ಇವರು ಕೂಡ ಭಾಗವಹಿಸಲಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಮತ್ತು ಕೇರಿಂಗ್ ವಿತ್ ಕಲರ್ಸ್ ಸಂಸ್ಥೆಯ ವತಿಯಿಂದ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ನಾಗಸ್ಮಿತ ಹಾಗೂ ಸುಚಂದ್ರ ಇವರುಗಳು ಭಾಗವಹಿಸಲಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನ ಕೋರುತ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಈ ಒಂದು ತರಬೇತಿಗೆ ಸ್ವಾಗತವನ್ನ ಕೋರುತ್ತಾ ಈಗ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳ ತರಬೇತಿಯನ್ನ ಪ್ರಾರಂಭ ಮಾಡಲಿದ್ದಾರೆ. ಅವರಿಗೆ ಒಂದು ವೇದಿಕೆಯನ್ನ ಬಿಟ್ಕೊಡ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾವು ಒಂದು ಕಥೆ ಮೂಲಕ ಈ ಸರಳ ಸಮೀಕರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಮುನಾ, ನಿಮ್ಗೆ ಒಂದ್ ಕ್ವಶನ್ ಕೇಳ್ತೀನಿ ನಾನು. ಈ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ, ಇದು ರಾಜನ ಎರಡ್ ಕಿರೀಟಗಳು. ತೋರಿಸುವ ಎರಡ್ ಕಿರೀಟಗಳಲ್ಲಿ ಇರುವ ಸಾಮ್ಯತೆಗಳು ಮತ್ತು ಭಿನ್ನತೆಗಳು ಯಾವ್ಯಾವು ಅಂತ ಹೇಳ್ಬಹುದಾ? ಈ ಚಿತ್ರ ನೋಡಿದಾಗ ನನಗೆ ಸಾಮ್ಯತೆಗಳು ಬಂದು ಎರಡು ಚಿತ್ರಗಳ ಆಕಾರ ಒಂದೇ ರೀತಿಯಲ್ಲಿ ಕಾಣ್ತಾ ಇದೆ. ಅದೇ ರೀತಿ ಭಿನ್ನತೆಗಳು ಬಂದು ಎರಡು ಚೂಪಾದ ತುದಿಗಳನ್ನು ನೋಡು, ಕೆಲವುದರಲ್ಲಿ ಕೆಲವರಲ್ಲಿ ಬಿಳಿ ಬಣ್ಣದ ಪ್ರದೇಶ ಇದೆ, ಇನ್ನೊಂದರಲ್ಲಿ ಇಲ್ಲ, ಅದು ಅದರ ವ್ಯತ್ಯಾಸ ಬರುತ್ತೆ. ಮತ್ತೆ ಆ ಪಟ್ಟಿಗಳನ್ನು ನೋಡಿದಾಗ್ಲೂ ಕೂಡ ಒಂದರಲ್ಲಿ ಕೆಂಪು ಬಣ್ಣದ ಪಟ್ಟಿ ಇದೆ, ಇನ್ನೊಂದರಲ್ಲಿ ಹಸಿರು ಬಣ್ಣದ ಪಟ್ಟಿ ಇದೆ, ಅದು ಕೂಡ ವ್ಯತ್ಯಾಸವಾಗಿ ನನಗೆ ಕಾಣ್ತಾ ಇದೆ. ಹಾ, ಕರೆಕ್ಟ್ ಆಗಿ ಹೇಳಿದ್ರಿ. ಇನ್ನ ಈ ಮುಂದಿನ ಚಿತ್ರ ನೋಡೋದಾದ್ರೆ ಇದು ಏನನ್ನ ಸೂಚಿಸುತ್ತೆ ಅಂತ ಹೇಳ್ಬಹುದಾ? ಈ ಎರಡು ಸಂಖ್ಯೆಗಳು ಮೂರರ ಮೌಲ್ಯವನ್ನ ಪ್ರತಿನಿಧಿಸುತ್ತೆ. ಅವು ನೋಡೋದಕ್ಕೆ ಭಿನ್ನವಾಗಿ ಕಾಣ್ತಾ ಇದೆ, ಆದ್ರೆ ಅದ್ರ ಮೌಲ್ಯ ಮಾತ್ರ ಒಂದೇ ಆಗಿದೆ. ಹಾ, ಇದು ಸರಿಯಾಗಿದೆ. ಇನ್ನ ಈ ಚಿತ್ರ ನೋಡಿದ್ರೆ ಈ ಎರಡು ಚಿತ್ರಗಳು ಏನನ್ನ ಸೂಚಿಸುತ್ತೆ ಮತ್ತೆ ಇದ್ರ ಅರ್ಥ ಏನು ಅಂತ ಹೇಳ್ಬಹುದಾ? ಇದು 357,934. ಇದು ಒಂದು ಸಂಖ್ಯಾ ರೂಪವಾಗಿದೆ, ಇನ್ನೊಂದು ಪದರೂಪವಾಗಿದೆ. ಈ ಎರಡರ ಮೌಲ್ಯ ಒಂದೇ ಸಂಖ್ಯೆ ಒಂದೇ ಮೌಲ್ಯವನ್ನ ಪ್ರತಿನಿಧಿಸುತ್ತದೆ. ನಾವು ಎಲ್ಲಾ ಉದ್ದೇಶಗಳಿಗಾಗಿ ಈ ಸಂಖ್ಯೆಯನ್ನ ಬಳಸಬಹುದು, ಆದರೆ ಸುಲಭತೆ ಮತ್ತು ಅನುಕೂಲಕ್ಕಾಗಿ ನಾವು ಮೌಲ್ಯಗಳನ್ನ ಸಂಖ್ಯೆಗಳಲ್ಲಿ ಬರೆಯುತ್ತೇವೆ. ಇದು ಅನೇಕ ಸಂದರ್ಭಗಳಲ್ಲಿ ಅನ್ವಯಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಾವು ಗಣಿತದ ಸಂಕೇತ ಬಳಸಿಕೊಂಡು ಒಂದೇ ವಾಕ್ಯದಲ್ಲಿ ಸುದೀರ್ಘ ಕಥೆಯನ್ನು ಕೂಡ ಬರಬಹುದು. ಸಾಮಾನ್ಯವಾಗಿ ಎರಡು ಅಂಶಗಳ ಮೌಲ್ಯ ಒಂದೇ ಆಗಿದ್ದರೆ ಅವು ಸಮಾನವಾಗಿದೆ ಅಂತ ನಾವು ಹೇಳ್ತೇವೆ. ಹೌದು, ಜ್ಯಾಮಿತಿಯಲ್ಲಿ ಎರಡು ಆಕೃತಿಗಳು ಎಲ್ಲಾ ರೀತಿ ಸಮವಾಗಿದ್ರೆ ಆಕೃತಿಗಳು ಸರ್ಮಸಮವಾಗಿದೆ ಅಂತ ಹೇಳ್ತೀವಿ. ಇನ್ನ ಎರಡು ಆಕೃತಿಗಳು ಒಂದೇ ಆಕಾರದಲ್ಲಿದ್ದು ಅವುಗಳ ಗಾತ್ರ ವಿಭಿನ್ನವಾಗಿದ್ರೆ ಅದನ್ನ ನಾವು ಸಮರೂಪ ಆಕೃತಿ ಅಂತ ಹೇಳ್ತೀವಿ ಅಲ್ವಾ? ಇದರಿಂದ ಮೇನ್ ಆಗಿ ನಾವು ಏನನ್ನ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಇವಾಗ ಇಲ್ಲಿ ಒಂದು ಉದಾಹರಣೆ ನೋಡಿದ್ವಿ, ಗಣಿತದಲ್ಲಿ 357,934 ಅಂತ. ಇದು ವರ್ಡಲ್ಲಿ ನಾವು ಬರೆಯೋದಾದ್ರೆ ಎಷ್ಟು ದೊಡ್ಡದಾಗಿರುತ್ತೆ?
ಇದನ್ನೇ ನಾವು ನ್ಯೂಮರಿಕಲ್ಲಿಗೆ ತಂದ್ರೆ ಎಷ್ಟು ಸುಲಭವಾಗಿ ಬರಿಬಹುದು. ಅದೇ ರೀತಿ ಎರಡು ಮೌಲ್ಯ ಕೂಡ ಒಂದೇ, ನಮ್ಗೆ ಅರ್ಥನೂ ಆಗತ್ತೆ. ಬನ್ನಿ, ಸಮತೆಯ ಪರಿಕಲ್ಪನೆಯನ್ನ ನಾವು ಈಗ ಒಂದು ಕತೆ ಮೂಲಕ ಎಲ್ಲಿ ಹೇಗೆ ಬಳಸ್ಕೊಳ್ತೀವಿ ಅಂತ ನೋಡೋಣ. ಒಬ್ಬ ರಾಜ್ಯ, ಇಲ್ಲಿ ಒಬ್ಬ ರಾಜ ದೊಡ್ಡ ರಾಜ್ಯನೇ ಆಳ್ತಿರ್ತಾನೆ. ಹಬ್ಬ ಇನ್ನೇನು ಹತ್ರ ಸಮೀಪಿಸ್ತಿರುತ್ತೆ. ರಾಜ ತನ್ನ ಆಸ್ಥಾನದಲ್ಲಿ ಉತ್ಸವದ ಯೋಜನೆಗಳನ್ನ ಹಮ್ಮಿಕೊಂಡಿರ್ತಾನೆ. ಇಲ್ಲಿ ಏನೋ ಮಾತುಕತೆ ನಡೀತಿರೋ ಹಾಗಿದೆ. ಬನ್ನಿ, ಏನು ಅಂತ ಕೇಳೋಣ. ಮಂತ್ರಿಗಳೇ, ರಾಜ್ಯದಲ್ಲಿನ ಪ್ರತಿಯೊಬ್ಬ ಪ್ರಜೆಯು ಕೆಲವು ಹಣ್ಣುಗಳನ್ನು ತರಬೇಕೆಂದು ಹೇಳಿ ಕಳಿಸ್ತೀರಾ? ಮಹಾಪ್ರಭು, ಕೆಲವರು ಒಂದು ಹಣ್ಣನ್ನು ತರಬಹುದು, ಇನ್ನು ಕೆಲವರು 100 ಹಣ್ಣುಗಳನ್ನು ತರಬಹುದು, ಕೆಲವರು 2 ದ್ರಾಕ್ಷಿ ಹಣ್ಣುಗಳನ್ನು ತರಬಹುದು, ಮತ್ತು ಕೆಲವರು ಹಲಸಿನ ಹಣ್ಣು ಅಥವಾ ಕಲ್ಲಂಗಡಿ ಹಣ್ಣನ್ನು ತರಬಹುದು. ಮಹಾಪ್ರಭುಗಳೇ, ಸರಿ, ಜನರು ತಮ್ಮ ಇಚ್ಛೆಯ 5 ಬಗೆಯ ಹಣ್ಣುಗಳನ್ನು ತಂದು ಅರಮನೆಯ ಅಡುಗೆ ಮನೆಯಲ್ಲಿ ಇಡಬೇಕು ಎಂದು ಹೇಳೋಣ. ನಾವು ಆ ಹಣ್ಣುಗಳನ್ನ ಹಬ್ಬದ ಕಾರ್ಯಕ್ರಮಗಳಿಗೆ ಬಳಸ್ಕೋಬಹುದು. ಹಣ್ಣುಗಳನ್ನ ಸಂಗ್ರಹಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲು ಆ ಬಾಣಸಿಗರಿಗೆ ಹೇಳಿ ಕಳಿಸಿ. ಸರಿ ಮಹಾಪ್ರಭು, ನಾನು ತಿಳಿಸುತ್ತೇನೆ. ಬಾಣಸಿಗರೇ, ಜನರು ತರುವ 5 ಹಣ್ಣುಗಳನ್ನು ಸಂಗ್ರಹಿಸುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡುವಂತೆ ರಾಜರು ನನಗೆ ಆಜ್ಞೆ ಮಾಡಿದ್ದಾರೆ. ಹೌದಾ ಮಂತ್ರಿ? ಜನರು ಕೇವಲ 5 ಹಣ್ಣುಗಳನ್ನ ತರ್ತಾರ? 5 ಹಣ್ಣು ಮಾತ್ರನೇ ತರ್ತಾರ? ಹೌದು ಬಾಣಸಿಗರೇ, ಬರುವ ಪ್ರತಿಯೊಬ್ಬ ವ್ಯಕ್ತಿಯು 5 ಹಣ್ಣುಗಳನ್ನು ತರುತ್ತಾನೆ. ಆದರೆ ಹಣ್ಣುಗಳು ಬೇರೆ ಬೇರೆ ವಿಧಗಳಾಗಿರ್ಬೇಕು. ಹಾ ಮಂತ್ರಿ, ಆದ್ರೆ ತುಂಬಾ ಜನ ಬರ್ತಾರೆ ಅನ್ಸುತ್ತೆ ಅಲ್ವಾ ಮಂತ್ರಿಗಳೇ? ಹಾಗಾಗಿ ನನ್ಗೆ ಜನರನ್ನ ನಿರ್ವಹಿಸುವುದಕ್ಕೆ ಸ್ವಲ್ಪ ಸೈನಿಕರು ಬೇಕು, ಇಲ್ಲ ಅಂದ್ರೆ ನನ್ಗೆ ಕಷ್ಟ ಆಗ್ಬೋದು ಮಂತ್ರಿಗಳೇ. ಸರಿ ಸರಿ ಬಾಣಸಿಗರೇ, ಅದರ ಬಗ್ಗೆ ನಿಮಗೆ ಚಿಂತೆ ಬೇಡ, ನಾನು ಅದಕ್ಕೆ ವ್ಯವಸ್ಥೆ ಮಾಡುತ್ತೇನೆ. ಹೀಗೆ ಸೈನಿಕರು ಮತ್ತು ಬಾಣಸಿಗ ಎಲ್ಲವನ್ನೂ ಸರಿಯಾಗಿ ನಿರ್ವಹಿಸಿದ್ದಾರೆ. ಬಳಿಕ ಕೆಲವು ವಿಷಯದ ಬಗ್ಗೆ ಪರಸ್ಪರ ಮಾತಾಡ್ಕೊಳ್ತಿದ್ದಾರೆ. ಬನ್ನಿ, ಏನು ಅಂತ ಕೇಳೋಣ. ಮಂತ್ರಿಗಳು ಹಣ್ಣುಗಳನ್ನು ತಂದವ್ರ ಲೆಕ್ಕನ ಇರಿಸ್ಬೇಕಂತ ನನಗೆ ಆದೇಶಿಸಿದ್ದಾರೆ. ನಾನು ಇಲ್ಲಿವರೆಗೆ ಬಂದವ್ರ ಸಂಖ್ಯೆಗಳನ್ನು ಬರೆದ್ಕೊಂಡಿದ್ದೀನಿ. ನಾನು ಹೋಗಿ ನೀರ್ ಕೊಡ್ದು ಬರ್ತೇನೆ. ನೀನ್ ಸರ್ತಿಯಲ್ಲಿ ಇಲ್ಲಿಂದ ಉಳಿದ ಜನರನ್ನ ಎಡಿಸಬಹುದೇ? ಸೈನಿಕರೇ, ದಿನದ ಅಂತ್ಯದವರೆಗೆ ಬರುವ ಜನರನ್ನ ಲೆಕ್ಕ ಮಾಡೋದನ್ನ ಮುಂದುವರಿಸಬಹುದೇ? ಸರಿ ಕಣಪ್ಪ, ಪರವಾಗಿಲ್ಲ, ನಾನು ನಿರ್ವಹಿಸ್ತೇನೆ, ನೀನು ಹೋಗ್ ಬಾ. ಹೀಗೆ ರಾತ್ರಿ ಆಗತ್ತೆ. ಇಬ್ರು ಸೈನಿಕರು ಮತ್ತು ಬಾಣಸಿಗ ಅಡುಗೆ ಮನೆಯಲ್ಲಿ ಹಣ್ಣುಗಳ ಸಂಖ್ಯೆಗಳನ್ನ ಕಂಡು ಹಿಡಿಯೋದಕ್ಕೆ ಒಟ್ಟಿಗೆ ಕುತ್ಕೊಳ್ತಾರೆ. ಬನ್ನಿ, ಮುಂದೆ ನಮ್ ಸೈನಿಕರು ಏನ್ ಮಾತಾಡ್ಕೊಳ್ತಿದ್ದಾರೆ ಅಂತ ನೋಡೋಣ. ಸೈನಿಕರೇ, ನಾನು ಎಣಿಕೆಯನ್ನು ಬರೆದ ಹಾಳೆಯನ್ನ ತೋರಿಸ್ತೇನೆ. ಮಂತ್ರಿಗಳು ನನಗೆ ಆಜ್ಞೆ ಮಾಡಿರೋ ಪ್ರಕಾರ ಅಡುಗೆ ಮನೆಗೆ ಹಣ್ಣುಗಳನ್ನು ತಂದ ಪ್ರತಿ 4 ಮಂದಿಗೆ ಎಕ್ಸ್ ಹಾಕಿದ್ದೀನಿ. ಮಂತ್ರಿಗಳು ನನಗೆ ಅಡುಗೆ ಮನೆಯಲ್ಲಿ ಇಟ್ಟಿರುವಂತಹ ಹಣ್ಣುಗಳ ಸಂಖ್ಯೆನ ಲೆಕ್ಕ ಮಾಡುವಂತ ಹೇಳಿದ್ದಾರೆ. ನಾನು ಇದನ್ನ ಹೀಗೆ ಬರೆದಿದ್ದೇನೆ, ನಾನು ಬರೆದ ಪ್ರತಿಯೊಂದು ಸಂಖ್ಯೆಯನ್ನು ಕೂಡ ಒಬ್ಬ ವ್ಯಕ್ತಿ ತಂದ ಹಣ್ಣುಗಳು. ಹೀಗೆ ನಮ್ ಸೈನಿಕರು ಒಬ್ರೊಬ್ರು ಒಂದೊಂದು ರೂಪದಲ್ಲಿ ಬರ್ಕೊಂಡಿದ್ದಾರೆ. ಒಬ್ಬ ಸೈನಿಕ ಎಕ್ಸ್ ಅಂತ ಬರ್ಕೊಂಡಿದ್ರೆ ಪ್ರತಿ 4 ಜನಕ್ಕೆ, ಇನ್ನೊಬ್ಬ ಪ್ರತಿ ಒಬ್ಬ ಮನುಷ್ಯನಿಗೆ 5 ಅಂತ ಬರ್ಕೊಂಡಿದ್ದಾರೆ. ಶಿಕ್ಷಕರೇ, ಇಲ್ಲಿವರೆಗೂ ನೀವು ನೋಡಿದ್ರಿ, ಈಗ ನಿಮ್ಗೆ ಒಂದು ಸಮೀಕ್ಷಾ ಪ್ರಶ್ನೆ ಇಲ್ಲಿದೆ. ಪ್ರತಿಯೊಂದು ಸಂಖ್ಯೆಯು ಒಬ್ಬ ವ್ಯಕ್ತಿ ತಂದ ಹಣ್ಣುಗಳು ಮತ್ತು ಪ್ರತಿ 4 ಮಂದಿಗೆ ಒಂದು ಎಕ್ಸ್ ಸೂಚಿಸಲಾಯಿತು. ಹಾಗಾದ್ರೆ ಅಡುಗೆ ಮನೆಗೆ ಭೇಟಿ ಕೊಟ್ಟ ಜನರ ಸಂಖ್ಯೆ ಎಷ್ಟು? ಆಪ್ಷನ್ ಎ 51x + 18, ಆಪ್ಷನ್ ಬಿ 51x + 9, ಆಪ್ಷನ್ ಸಿ 141, ಆಪ್ಷನ್ ಡಿ 222. ಶಿಕ್ಷಕರೇ, ನಿಮ್ ಸ್ಕ್ರೀನ್ ಮೇಲೆ ಮೊಬೈಲ್ ಅಲ್ಲಿ ಜಾಯಿನ್ ಆಗಿರೋರು ಈ ಕಡೆ ನಮ್ಗೆ ಎಷ್ಟು 5 ಕಾಣಿಸ್ತಿದೆ ಮತ್ತೆ ಎಷ್ಟು ಎಕ್ಸ್ಗಳು ಕಾಣಿಸ್ತಿದೆ ಅಂತ ನೋಡ್ಬೋದು. ಈಗ ಬನ್ನಿ, ಉತ್ತರ ಏನು ಅಂತ ನೋಡೋಣ. ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಒಬ್ಬ ಸೈನಿಕ ಪ್ರತಿಯೊಂದು ಮನುಷ್ಯನಿಗೂ 5 ಅಂತ ಬರ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ 18 ಜನರು. ಇನ್ನ ಎಕ್ಸ್ ನೋಡೋದಾದ್ರೆ ಆಗ್ಲೇ ಹೇಳ್ದಂಗೆ ಪ್ರತಿ 4 ಮನುಷ್ಯನ್ಗೆ 1 ಎಕ್ಸ್ ಅಂತ ಬರ್ಕೊಳ್ಳಾಗಿದೆ. ಹಾಗಾಗಿ ಅದು 51 ಎಕ್ಸ್. ಎಕ್ಸ್ ಪ್ರತಿ 4 ಜನನ ಸೂಚಿಸೋದ್ರಿಂದ 51 × 4 ಅದು ನಮ್ಗೆ 204 ಆಗತ್ತೆ. ಹಾಗಾಗಿ ಇದು 204 ಜನರು. ಇನ್ನ ಒಟ್ಟು ಜನರ ಸಂಖ್ಯೆ ನೋಡೋದಾದ್ರೆ 18 + 204 222 ಆಗತ್ತೆ. ಹಾಗಾಗಿ ಒಟ್ಟು ಎಷ್ಟು ಜನ ಬಂದಿದ್ರು ಅಂದ್ರೆ 222. ಉತ್ತರ ಕೊಟ್ಟಿರುವ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಅಡುಗೆ ಮನೆಗೆ ಬರುವವರ ಸಂಖ್ಯೆಯನ್ನ ಎಣಿಸುವುದಕ್ಕೆ ಬಳಸಿದ ಹಾಳೆಗಳನ್ನ ನನಗೆ ತೋರಿಸಿ, ಎಷ್ಟು ಹಣ್ಣುಗಳಿವೆ? 1080 ಹಣ್ಣುಗಳಿವೆ ರಾಜ. ಎಲ್ಲವೂ ಸರಿಯಾಗಿವೆ. ನೀವು ಹೊರಡುವ ಮೊದಲು ಹಣ್ಣುಗಳು ಹಾನಿಯಾಗದಿರುವುದನ್ನ ಖಚಿತಪಡಿಸಿಕೊಳ್ಳಿ. ಅಪ್ಪಾಜಿಯವರೇ, ಇಲ್ಲಿ ನೋಡಿ, ಇಲ್ಲಿ ಸಮಚಿನ್ಹೆಯನ್ನು ಜನರ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಬಳಸುತ್ತಿದ್ದಾರೆ. ಇದರ ಅರ್ಥ ಏನು?
ನಾನು ಎರಡು ಈಕ್ವಲ್ಸ್ ಮೂರು ಅಥವಾ ಎಕ್ಸ್ ಈಕ್ವಲ್ಸ್ ವೈ ಇತ್ಯಾದಿಗಳನ್ನು ಹೇಳಬಹುದೇ? ನಾವು ಕುಮಾರಿ ನಾವು ಮೌಲ್ಯಗಳೊಂದಿಗೆ ವ್ಯವಹರಿಸುವಾಗ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂತಹ ಆರು ಮುಖ್ಯ ವಿಷಯಗಳಿವೆ. ಸಮ, ದೊಡ್ಡದು, ಚಿಕ್ಕದು ಮತ್ತು ದೊಡ್ಡದು, ಅಥವಾ ಸಮ ಅಥವಾ ಕಡಿಮೆ, ಅಥವಾ ಸಮದಂತಹ ಅವುಗಳ ಸಂಯೋಜನೆ. ಈ ಪ್ರತಿಯೊಂದು ವಿಷಯಗಳು ಒಂದು ಬಾರಿಗೆ ಎರಡು ಮೌಲ್ಯಗಳಿಗೆ ಸಂಬಂಧಿಸಿವೆ ಮತ್ತು ಅವುಗಳನ್ನ ಹೇಗೆ ಬಳಸೋದು ಎಂಬುದನ್ನು ನಾವು ನೋಡೋಣ. ಅಪ್ಪಾಜಿಯವರೇ, ಹಾಗಾದ್ರೆ ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಗೆ ಸಮವಾಗಿರುತ್ತದೆ, ಎರಡು ವಿಭಿನ್ನ ಸಂಖ್ಯೆಗಳು ಸಮವಾಗಿರುವುದಿಲ್ಲ. ನನಗೆ ದೊಡ್ಡದು ಮತ್ತು ಚಿಕ್ಕದು ಅಂದ್ರೆ ಏನಂತ ತಿಳಿತು, ಆದ್ರೆ ಈ ದೊಡ್ಡದು ಅಥವಾ ಸಮ ಮತ್ತು ಚಿಕ್ಕದು ಅಥವಾ ಸಮ ಅಂದ್ರೇನು? ಕುಮಾರಿ, ನಾವು ಹಬ್ಬದ ಸಂದರ್ಭದಲ್ಲಿ ಮಂತ್ರಿ ಮತ್ತು ನಾನು ಸಾವಿರ ಹಣ್ಣುಗಳನ್ನ ಸಂಗ್ರಹಿಸಬೇಕು ಅಂತ ಇಚ್ಛೆ ಪಟ್ಟಿದ್ದ. ಅದರಿಂದ ನಮಗೆ ಸಾವಿರಕ್ಕಿಂತ ಹೆಚ್ಚು ಅಥವಾ ಅದಕ್ಕೆ ಸಮನಾದ ಸಂಖ್ಯೆಯ ಹಣ್ಣುಗಳು ಬೇಕಾಗಿತ್ತು, ನಮಗೆ ಸಾವಿರಕ್ಕಿಂತ ಕಡಿಮೆ ಹಣ್ಣುಗಳು ಬೇಕಾಗಿರಲಿಲ್ಲ. ಹೌದಪ್ಪಾಜಿ, ನಾವು ಗುರುಕುಲಗಳಲ್ಲಿ ಓದುತ್ತಿದ್ದಾಗ ಗುರುಕುಲದ ಪರೀಕ್ಷೆಗಳಲ್ಲಿ ನಾವು ಗರಿಷ್ಠ ಅಂಕಗಳಿಗಿಂತ ಕಡಿಮೆ ಅಥವಾ ಅದಕ್ಕೆ ಸಮವಾಗಿ ಅಂಕಗಳನ್ನು ಪಡಿಬಹುದು, ಆದ್ರೆ ಗರಿಷ್ಠ ಅಂಕಗಳಿಗಿಂತ ಹೆಚ್ಚು ಅಂಕವನ್ನು ಗಳಿಸುವುದಕ್ಕೆ ಸಾಧ್ಯ ಇಲ್ಲ. ಹೌದು ಕುಮಾರಿ. ಹಾಗಾದ್ರೆ ನಾನು ಸಂಖ್ಯೆಗಳನ್ನೇನೋ ಹರಿದುಕೊಂಡೆ, ಆದ್ರೆ ಒಂದು ಸಮಸ್ಯೆ ಇದೆಯಲ್ಲ. ಏನದು ಸಮಸ್ಯೆ ಕುಮಾರಿ? ನೀವು ತಂದ ಹಾಳೆಯಲ್ಲಿ 51 ಬಾರಿ ಎಕ್ಸ್ ಮತ್ತು 18 ಬಾರಿ 5 ಅನ್ನು 51 ಎಕ್ಸ್ ಪ್ಲಸ್ 90 ಈಕ್ವಲ್ 1100 ಎಂದು ಬರೆದಿರುವುದನ್ನು ನಾನು ನೋಡಿದೆ. ಬಾಣಸಿಗ ಮತ್ತು ಸೈನಿಕರು 30 ಹಣ್ಣುಗಳನ್ನು ತಿನ್ನುವುದನ್ನು ಕೂಡ ನಾನು ನೋಡಿದೆ. ಈ ಹಾಳೆಯಲ್ಲಿ ನೋಡಿದ ಮಾತ್ರಕ್ಕೆ ಎಲ್ಲವೂ ಸರಿಯಾಗಿರುವುದು ಹೇಗೆ ಎಂದು ನನಗೆ ತಿಳಿಯುತ್ತಿಲ್ಲ. ಹಾಗಾದ್ರೆ ಈ ಎಕ್ಸ್ ಅಂದ್ರೇನು? ಕುಮಾರಿ, ಈ ಎಕ್ಸ್ ನ ಅರ್ಥ ಬೇರೆ, ನಾವು ಅದನ್ನ ತಿಳ್ಕೊಳ್ಳೋಣ. ಸೈನಿಕರು ಹಣ್ಣುಗಳನ್ನ ತಿನ್ನದಲೇ ಇದ್ರೆ ಎಷ್ಟು ಹಣ್ಣುಗಳು ಇರಬೇಕಾಗಿತ್ತು? 1080 ಪ್ಲಸ್ ಸೈನಿಕರ ತಿಂದ ಹಣ್ಣುಗಳು 30. ನಿನ್ಗೆ ಸಂಕಲನ ಗೊತ್ತಿದೆ ಅನ್ಕೊಂತೀನಿ. ಹೌದು, 1080ಕ್ಕೆ 30 ಸೇರಿಸಿದ್ರೆ 1110 ಆಗುತ್ತದೆ. ಈ ಸಂಖ್ಯೆಯು ಹಾಳೆಯಲ್ಲಿರುವಂತಹ ಸಂಖ್ಯೆಗೆ ಸಮನಾಗಿದೆಯಾ? ಹೌದು, ಸಮವಾಗಿದೆ. ಹಾಗಾದ್ರೆ ನಿನ್ನ ಬಳಿ ಎಕ್ಸ್ ಮೌಲ್ಯ ಇದೆಯೇ? ಇಲ್ಲ. ಹಾಗಾದ್ರೆ ಈ ಸಂದರ್ಭದಲ್ಲಿ ಎಕ್ಸ್ ಏನಾಗಿರ್ಬಹುದು? ಮೊದಲು ಎಕ್ಸ್ ಅನ್ನು 50 ಗುಣಿಸಲಾಗುತ್ತದೆ, ಅದರ ಬಳಿಕ ಅದಕ್ಕೆ 90 ಕೂಡಲಾಗುತ್ತದೆ. ಎಕ್ಸ್ ಏನನ್ನು ಪ್ರತಿನಿಧಿಸುತ್ತೆ ಅಂತ ಮಾತ್ರ ನನಗೆ ತಿಳಿದಿಲ್ಲ. ನೀನು ಸಮಾನ ಚಿಹ್ನೆಯ ಎರಡು ಬದಿಗಳಲ್ಲಿ 90 ಕಳೆದ್ರೆ ಆಗ ಏನಾಗುತ್ತದೆ? ಓ, ಅದು ನನಗೆ ಗೊತ್ತು. ಈ 100 ನಾಣ್ಯಗಳನ್ನ ತೆಗೆದುಕೋ. ನನ್ನ ಬಳಿನೂ ಕೂಡ 100 ನಾಣ್ಯಗಳನ್ನ ಇರಿಸ್ಕೊಂಡಿದೆ. ಈಗ ನಮ್ಮಿಬ್ಬರ ಬಳಿ ಸಮಾನ ಸಂಖ್ಯೆಯ ನಾಣ್ಯಗಳಿದ್ದಾವೆ. ಈಗ ಕೋಣೆಯ ಇನ್ನೊಂದು ಮೂಲೆಗೆ ನೀನು ಹೋಗು. ಈಗ ನಾವು ನಾಣ್ಯಗಳೊಂದಿಗೆ ಕೆಲವು ಚಟುವಟಿಕೆಗಳನ್ನ ಮಾಡೋಣ. ನಿನ್ನಲ್ಲಿರುವಂತಹ ನಾಣ್ಯಗಳನ್ನ ಎರಡು ಸಮಾನ ಭಾಗಗಳಾಗಿ ವಿಭಾಗ ಮಾಡು. ಒಂದು ಭಾಗವನ್ನ ನಿನ್ನ ಪರ್ಸ್ನಲ್ಲಿ ಇಟ್ಕೋ. ನಿನ್ನ ಪರ್ಸ್ನಲ್ಲಿರುವಂತಹ 30 ನಾಣ್ಯಗಳನ್ನ ತೆಗೆದುಕೊಂಡು ಮೇಜಿನ ಮೇಲೆ ಇರುವಂತಹ ನಾಣ್ಯಗಳೊಂದಿಗೆ ಸೇರಿಸು. ನಿನ್ನ ಪರ್ಸ್ನಲ್ಲಿರುವಂತಹ ಎರಡು ನಾಣ್ಯಗಳನ್ನ ಸೇರಿಸು. ನಿನ್ನ ಪರ್ಸ್ನಲ್ಲಿರುವಂತಹ ನಾಣ್ಯಗಳನ್ನ ಹೊರತೆಗೆದು ಅವುಗಳನ್ನ ಎರಡು ಸಮ ಭಾಗಗಳಾಗಿ ಮಾಡಿ ನಿನ್ನ ಪರ್ಸ್ನಲ್ಲಿ ಒಂದು ಭಾಗವನ್ನ ಇರಿಸಿಕೊಂಡು ಬಾ. ನೋಡು, ನನ್ನ ಬಳಿ 11 ನಾಣ್ಯಗಳಿವೆ. ನಿನ್ನ ಪರ್ಸ್ನಲ್ಲಿ ಕೂಡ ಇಷ್ಟೇ ಸಂಖ್ಯೆಯ ನಾಣ್ಯಗಳು ಇರ್ತವೆ. ನಾವು ಎರಡು ಸಮಾನ ಸಂಖ್ಯೆಗಳೊಂದಿಗೆ ಪ್ರಾರಂಭಿಸಿ ಮತ್ತು ಎರಡು ಸಂಖ್ಯೆಗಳಿಗೆ ಒಂದೇ ರೀತಿಯ ಗಣಿತ ಕ್ರಿಯೆಯನ್ನು ಒಂದೇ ಸಂಖ್ಯೆಯಿಂದ ಬಳಸಿ ಮಾಡಿದರೆ ಎರಡು ಅಂತಿಮ ಸಂಖ್ಯೆಗಳು ಸಹ ಸಮಾನವಾಗಿರ್ತವೆ ಅಲ್ಲವೇ ಅಪ್ಪಾಜಿ? ಹೌದು ಕುಮಾರಿ. ನಾವು ನಾಣ್ಯಗಳೊಂದಿಗೆ ಏಕೆ ಈ ಚಟುವಟಿಕೆಯನ್ನು ಮಾಡಿದ್ದೇವೆ? ಈಗ ನಾವು ಮೂಲ ಪ್ರಶ್ನೆಯನ್ನು ನೋಡೋಣ. ನೀನು ಎರಡೂ ಬದಿಗಳಿಂದ 90 ಕಳೆದ್ರೆ ಮೌಲ್ಯ ಬದಲಾಗುತ್ತದೆಯೇ? ಇಲ್ಲ, ವ್ಯವಕಲನ ನಂತರ ನಾನು 5 ಅಥವಾ ಯಾವುದೇ ಇತರ ಸಂಖ್ಯೆಯಿಂದ ಭಾಗಿಸಿದ್ರೂ ಮೌಲ್ಯಗಳು ಬದಲಾಗುವುದಿಲ್ಲ. ಸರಿ, ಈಗ ಗಮನಿಸು. ನಾವು ಎರಡು ಸಂಖ್ಯೆಗಳನ್ನ ಕೂಡಿದಾಗ ಅವುಗಳ ಮೊತ್ತ 0 ಆದ್ರೆ ಒಂದು ಸಂಖ್ಯೆಯು ಇನ್ನೊಂದರ ಸಂಕಲನದ ವಿಲೋಮವಾಗಿದೆ ಅಂತ ಅರ್ಥ. 0 ಸಂಕಲನದ ಅನನ್ಯತ ಅಂಶ. ಅಂದ್ರೆ ನಾವು ಒಂದು ಸಂಖ್ಯೆಗೆ 0 ಕೂಡಿದ್ರೆ ದೊರೆಯುವ ಮೊತ್ತ ಅದೇ ಸಂಖ್ಯೆ ಆಗಿರ್ತದೆ ಅಂತ ಅರ್ಥ. ನಾವು ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಅವುಗಳ ಗುಣಲಬ್ಧ 1 ಆಗಿದ್ದರೆ ಆಗ ಪ್ರತಿ ಸಂಖ್ಯೆಗಳು ಪರಸ್ಪರ ಗುಣಾಕಾರದ ವಿಲೋಮವಾಗಿರುತ್ತದೆ. ಒಂದು ಗುಣಾಕಾರದ ಅನನ್ಯತಾಂಶ ಎಂದರೆ ಒಂದು ಸಂಖ್ಯೆಗೆ ಅದನ್ನು ಗುಣಿಸಿದರೆ ದೊರೆಯುವ ಗುಣಲಬ್ಧ ಅದೇ ಸಂಖ್ಯೆಯಾಗಿರುತ್ತದೆ ಎಂದರ್ಥವಿಲ್ಲವೇ? ಉತ್ತಮ ಕುಮಾರಿ. ಈಗ ನನಗೆ ತಿಳಿತು, ಸಮಚಿಹ್ನೆಯ ಎರಡು ಬದಿಗಳಲ್ಲಿ ಕೂಡುವ, ಕಳೆಯುವ, ಗುಣಿಸುವ ಮತ್ತು ಭಾಗಿಸುವ ಬದಲಾಗಿ ನಾವು ಸಂಕಲನದ ವಿಲೋಮ ಮತ್ತು ಗುಣಾಕಾರದ ವಿಲೋಮಗಳನ್ನು ಬಳಸಿಕೊಂಡು ಕ್ರಿಯೆಗಳನ್ನು ಮಾಡುತ್ತೇವೆ. ಈಗ
ನೀನು ನಮ್ಮ ಬಳಿ ಇರುವ ಪ್ರಶ್ನೆಯನ್ನ ಬಿಡಿಸುವತ್ತ ಮುಂದುವರಿಯಬಹುದೇ? ಈಗ ನಮ್ಮ ರಾಜ್ಕುಮಾರಿಗೆ ಒಂದು ಪ್ರಶ್ನೆ ಎದುರಾಗಿದೆ. ಶಿಕ್ಷಕರೇ, ನೀವೆಲ್ಲರೂ ನಮ್ಮ ರಾಜ್ಕುಮಾರಿಗೆ ಸಹಾಯ ಮಾಡಬೇಕು. ರಾಜ್ಕುಮಾರಿಗೆ ಈ ತರ ಪ್ರಶ್ನೆ ಎದುರಾಗಿದೆ. ನಮ್ಮ ಬಳಿ 51x + 90 = 1110 ಇದೆ. ಅಲ್ಲಿಗೆ ಎಕ್ಸ್ ನ ಬೆಲೆ ಎಷ್ಟು ಮತ್ತು ಎಕ್ಸ್ ನ ಅರ್ಥವೇನು? ಇದು ಚಾಟ್ ಬಾಕ್ಸ್ ಕ್ವಶನ್ ಆಗಿರೋದ್ರಿಂದ ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಉತ್ತರನ ನೀಡಬೇಕು. ಎಲ್ಲ ಶಿಕ್ಷಕರು ಉತ್ತರ ನೀಡಿ ನಮ್ಮ ರಾಜ್ಕುಮಾರಿಗೆ ಸಹಾಯ ಮಾಡಿ. ಈಗ ಸರಿಯಾದ ಉತ್ತರ ಏನು ಅಂತ ನೋಡೋಣ. ನಮ್ಮೆಲ್ಲ ಶಿಕ್ಷಕರು, ತುಂಬಾ ಜನ ಶಿಕ್ಷಕರು ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿದ್ದಾರೆ, 20 ಅಂತ. ಬನ್ನಿ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತಾನು ನೋಡೋಣ. 51x = 1110 - 90 = 1020. ಅಲ್ಲಿಗೆ ಎಕ್ಸ್ ಈಕ್ವಲ್ಸ್ ಟು ನಮ್ಗೆ 1020/51 ಆಗತ್ತೆ. ಆಗ ನಮ್ಗೆ ಎಕ್ಸ್ ನ ವ್ಯಾಲ್ಯೂ 20 ಆಗತ್ತೆ. ಅಲ್ಲಿಗೆ ಎಕ್ಸ್ ಈಕ್ವಲ್ಸ್ ಟು 20 ಹಣ್ಣುಗಳು. ಎಕ್ಸ್ ಜನರು ಕೊಂಡುಕೊಂಡ ಹಣ್ಣುಗಳನ್ನು ಪ್ರತಿನಿಧಿಸುತ್ತದೆ. ತುಂಬಾ ಜನ ಶಿಕ್ಷಕರು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಎಲ್ಲಾ ಉತ್ತರ ಕೊಟ್ಟಿರೋ ಶಿಕ್ಷಕರಿಗೂ ತುಂಬಾ ಧನ್ಯವಾದಗಳು. ಬನ್ನಿ ಮುಂದೆ ನೋಡೋಣ. ಆದ್ರಿಂದ ನಾವು ಸಮೀಕರಣವನ್ನ ತಾಳೆ ನೋಡಲಾಗಿದೆ. ಏಕೆಂದ್ರೆ ನಾನು ಸೈನಿಕರಲ್ಲಿ ಪ್ರತಿ 4 ಜನರಿಗೆ ಒಂದು ಎಕ್ಸ್ ಅನ್ನು ಗುರುತಿಸುವುದಕ್ಕೆ ತಿಳಿಸಿದ್ದೆ. ಇದು ಎಲ್ಲವನ್ನು ಸ್ಪಷ್ಟಪಡಿಸುತ್ತದೆ ಅಪ್ಪಾಜಿ. ನನಗೆ ಮೌಲ್ಯ ತಿಳಿದಿಲ್ಲದಿದ್ದರೆ ನಾನು ಅದಕ್ಕೆ ಕೆಲವು ಚಿಹ್ನೆಗಳನ್ನ ಬಳಸುತ್ತೇನೆ. ನಂತರ ಅದಕ್ಕೆ ಸಮಚಿಹ್ನೆಯನ್ನು ಬಳಸಿ ಕೆಲವು ಕ್ರಿಯೆಗಳನ್ನು ಮಾಡುವ ಮೂಲಕ ಮೌಲ್ಯವನ್ನ ಕಂಡುಹಿಡಿಯಬಹುದು. ನೀನು ಬಳಸುವ ಕ್ರಿಯೆಗಳು ಸಂಕಲನದ ವಿಲೋಮ ಮತ್ತು ಗುಣಾಕಾರದ ವಿಲೋಮವನ್ನು ಆಧರಿಸಿವೆ ಮತ್ತು ಈ ವಿಧಾನವನ್ನ ಸ್ಥಳಾಂತರಿಸುವುದು ಎನ್ನುತ್ತೇವೆ. ಹೆಚ್ಚುವರಿ ಮಾಹಿತಿಯನ್ನು ಬಳಸಿಕೊಂಡು ನಿನಗೆ ತಿಳಿಯದೇ ಇರುವ ಮೌಲ್ಯವನ್ನು ಕಂಡುಹಿಡಿಯೋದಕ್ಕೆ ಯಾವುದಾದರೂ ಚಿಹ್ನೆಯನ್ನ ಬಳಸಬಹುದು. ನಮಗೆ ತಿಳಿದಿಲ್ಲದ ಮೌಲ್ಯಗಳು ಅಥವಾ ಸಂದರ್ಭಕ್ಕೆ ತಕ್ಕಂತೆ ಬದಲಾಗಬಹುದಾದ ಮೌಲ್ಯವನ್ನ ಚರಾಕ್ಷರ ಅಂತ ಕರಿತೀವಿ. ನಮಗೆ ನಿಖರವಾಗಿ ತಿಳಿದಿರುವ ಮತ್ತು ಬದಲಾಗದ ಮೌಲ್ಯಗಳನ್ನ ಸ್ಥಿರಾಂಕಗಳು ಎಂದು ಕರೆಯುತ್ತೇವೆ. ಚರಾಕ್ಷರಕ್ಕೆ ಗುಣಿಸಿದ ಸಂಖ್ಯೆಯನ್ನ ಸಹಗುಣಕ ಎಂದು ನಾವು ಕರಿತೀವಿ. ಹಾಗಾದ್ರೆ ಸಮಚಿಹ್ನೆಯನ್ನು ಎಲ್ಲೆಡೆ ಬಳಸಲಾಗಿದೆಯೇ ಅಪ್ಪಾಜಿ? ಇಲ್ಲ ಕುಮಾರಿ, ಇತರ ಅಸಮಾನತೆಗಳೊಂದಿಗೆ ಸಮಚಿಹ್ನೆಗಳನ್ನ ಚರಾಕ್ಷರದಲ್ಲಿ ಕೆಲವು ಷರತ್ತುಗಳನ್ನು ಹಾಕುವುದಕ್ಕೆ ಬಳಸಲಾಗುತ್ತದೆ. ಸಮಚಿಹ್ನೆಯ ಎರಡೂ ಬದಿಗಳಲ್ಲಿ ಸಮೀಕರಣಗಳನ್ನು ಬದಲಾಯಿಸುವ ಮೂಲಕ ನಾವು ಸಮೀಕರಣಗಳಿಗೆ ಪರಿಹಾರವನ್ನ ಕಂಡುಹಿಡಿತೀವಿ. ಸರಿ, ಈಗ ನಾವು ವಿಶ್ರಾಂತಿ ಪಡೆಯುವ ಸಮಯ, ಹೋಗೋಣ. ಆಯ್ತು. ರಾಜ್ಕುಮಾರಿಗೆ ಈಗ ಚರಾಕ್ಷರ, ಸ್ಥಿರಾಂಕ ಮತ್ತು ಸಹಗುಣಕದ ಬಗ್ಗೆ ತಿಳ್ಕೊಂಡಿದ್ದಾಳೆ. ಕೆಲವು ವಾರಗಳ ನಂತರ ನಮ್ಮ ರಾಜ್ಕುಮಾರಿ ಯಾಕೋ ಮಂತ್ರಿಯ ಬಳಿ ಹೋಗಿದ್ದಾರೆ. ಬನ್ನಿ ಇವ್ರು ಏನ್ ಮಾತುಕತೆ ಆಡ್ತಿದ್ದಾರೆ ಅಂತ ನೋಡೋಣ. ಮಂತ್ರಿಗಳೇ, ನನಗೆ 10 ಆನೆಗಳನ್ನು ಖರೀದಿಸುವುದಕ್ಕೆ 10 ಚಿನ್ನದ ನಾಣ್ಯಗಳು ಮತ್ತು ಸಾಗಾಣಿಕೆಗೆ 35 ನಾಣ್ಯಗಳು ಬೇಕು. ಹಾಗಾಗಿ ನನಗೆ ಒಟ್ಟು 45 ಚಿನ್ನದ ನಾಣ್ಯಗಳು ಬೇಕು. ರಾಜಕುಮಾರಿಯವರೇ, ಆನೆಗಳನ್ನು ಕೊಂಡುಕೊಳ್ಳುವ ನಿಮ್ಮ ನಿರ್ಧಾರ ಬಹಳ ಸ್ವಾಗತಾರ್ಹ. ಆದರೆ ಸ್ವಲ್ಪ ನಿಲ್ಲಿ, ನಿಮಗೆ ಆನೆಯ ಬೆಲೆ ಎಷ್ಟು ಎಂದು ಗೊತ್ತೇ? ಇಲ್ಲ. ಆದ್ದರಿಂದ ಕಡಿಮೆ ಹಣವನ್ನು ತೆಗೆದುಕೊಂಡು ಹೋದರೆ ನಿಮ್ಮ ಪ್ರಯಾಣ ವ್ಯರ್ಥವಾಗುತ್ತದೆ ರಾಜಕುಮಾರಿಯವರೇ. ಸರಿ, ಒಂದು ನಿಮಿಷ ಮಂತ್ರಿಗಳೇ, ನನಗೆ ಕೇವಲ 10 ಆನೆಗಳು ಮಾತ್ರ ಬೇಕು. ಹಾಗಾದರೆ ಇಲ್ಲಿ ಚರಾಕ್ಷರ, ಸ್ಥಿರಾಂಕ ಮತ್ತು ಸಹಗುಣಕ ಯಾವುದು? ಶಿಕ್ಷಕರೇ, ಮತ್ತೆ ನಮ್ಮ ರಾಜ್ಕುಮಾರಿಗೆ ಒಂದು ಪ್ರಶ್ನೆ ಮೂಡಿದೆ. ರಾಜ್ಕುಮಾರಿ ಏನೋ ಇಲ್ಲಿ ಸ್ಥಿರಾಂಕ, ಚರಾಕ್ಷರ, ಸಹಗುಣಕದ ಬಗ್ಗೆ ಕೇಳಿ ತಿಳ್ಕೊಂಡ್ರು. ಆದ್ರೆ ಈಗ ನಮ್ಮ ರಾಜ್ಕುಮಾರಿ 10 ಆನೆಗಳನ್ನ ತಗೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ಮತ್ತೆ ನಮ್ಮ ರಾಜ್ಕುಮಾರಿಗೆ ನೀವೆಲ್ಲ ಸಹಾಯ ಮಾಡೋ ಟೈಮ್ ಬಂದಿದೆ. ನಮ್ಮ ರಾಜ್ಕುಮಾರಿಗೆ ಆನೆ ಬೆಲೆ ತಿಳಿದಿಲ್ಲ, ಆದ್ರೆ 10 ಆನೆಗಳನ್ನ ಖರೀದಿಸಬೇಕೆಂದಿದ್ದಾಳೆ. ಸಾಗಾಣಿಕೆಗೆ 35 ನಾಣ್ಯಗಳು ಬೇಕಾಗುತ್ತವೆ. ಚರಾಕ್ಷರ, ಸ್ಥಿರಾಂಕ ಮತ್ತು ಸಹಗುಣಕಗಳು ಯಾವುವು? ಇಲ್ಲಿ ನಿಮ್ಗೆ ಟೇಬಲ್ ಕಾಣಿಸ್ತಿದೆ, ಆಯ್ಕೆಗಳಿದೆ. ಇದರಲ್ಲಿ ಸ್ಥಿರಾಂಕ ಯಾವುದು, ಸಹಗುಣಕ ಯಾವುದು, ಚರಾಕ್ಷರ ಯಾವುದು ಅನ್ನೋದನ್ನ ನೋಡಿ ಚಾಟ್ ಬಾಕ್ಸ್ ಪ್ರಶ್ನೆ ಆಗಿರೋದ್ರಿಂದ ಎಲ್ಲಾ ಶಿಕ್ಷಕರು ಚಾಟ್ ಬಾಕ್ಸ್ ಅಲ್ಲಿ ನೀವು ಉತ್ತರನ ನೀಡಬೇಕು. ಉತ್ತರ ನೀಡಿದ್ರೆ ನಮ್ಮ ರಾಜ್ಕುಮಾರಿಗೆ ತುಂಬಾ ಸಹಾಯ ಆಗತ್ತೆ. ನಮ್ಗೆ ಇಲ್ಲಿ ಆನೆಯ ಬೆಲೆ ತಿಳಿದಿಲ್ಲ, ಆದ್ದರಿಂದ ಇದು ಚರಾಕ್ಷರವಾಗಿದೆ. ಅಲ್ಲಿಗೆ ಪ್ರಯಾಣದ ವೆಚ್ಚ ನಮ್ಗೆ ಗೊತ್ತಿರೋ ಹಂಗೆ 35. ಇದು ಕಾನ್ಸ್ಟೆಂಟ್, ಸ್ಥಿರಾಂಕವಾಗಿದೆ. ಇನ್ನ ಆನೆಗಳ ಸಂಖ್ಯೆ 10 ಅನ್ನೋದು ಗೊತ್ತಿದೆ, ಇದು ಕೂಡ ಸದ್ಯಕ್ಕೆ ಸ್ಥಿರಾಂಕವಾಗಿದೆ. ಆದ್ರೆ ನಮ್ಗೆ 10 ಆನೆಗಳ ಬೆಲೆ ಬೇಕಾಗಿದೆ, ಆದ್ದರಿಂದ
ಇಲ್ಲಿ ನಮಗೆ 10x ಆಗುತ್ತೆ. ಹಾಗಾಗಿ 10 ಇಲ್ಲಿ ನಾವು ಚರಾಕ್ಷರದಿಂದ ಗುಣಿಸಲಾಗಿದೆ. ಆದ್ರಿಂದ ನಾವು ಇದನ್ನ ಸಹಗುಣಕ ಅಂತ ಕರಿಬಹುದು. ಅಲ್ಲಿಗೆ ಆಯ್ಕೆ ಬಿ. ಸ್ಥಿರಾಂಕ ಪ್ರಯಾಣದ ವೆಚ್ಚ ಆಗತ್ತೆ, ಆನೆಗಳ ಸಂಖ್ಯೆ ನಮ್ಗೆ ಸಹಗುಣಕ ಆಗತ್ತೆ, ಮತ್ತು ಆನೆಯ ಬೆಲೆ ನಮ್ಗೆ ಚರಾಕ್ಷರ ಆಗತ್ತೆ. ಉತ್ತರ ಕೊಟ್ಟಿರೋ ಎಲ್ಲಾ ಶಿಕ್ಷಕರಿಗೂ ತುಂಬಾ ಧನ್ಯವಾದಗಳು. ಬನ್ನಿ ಮತ್ತೆ ಮುಂದೆ ಏನಾಗತ್ತೆ ಅಂತ ನೋಡೋಣ. ರಾಜಕುಮಾರಿಯವರೇ, ಆನೆಗಳನ್ನು ಖರೀದಿಸುವುದಕ್ಕೆ ನಿಮಗೆ ಎಷ್ಟು ಹಣ ಬೇಕು? ಆನೆಗಳ ಬೆಲೆಯನ್ನು ತಿಳಿಯದೆ ನಾನು ಹೇಗೆ ಹೇಳಲಿ ಮಂತ್ರಿಗಳೇ? ಹೌದು ಸರಿ. ರಾಜಕುಮಾರಿಯವರೇ, ನನ್ನ ಈ ಅನುಭವದ ಪ್ರಕಾರ ಕಳೆದ ವರ್ಷ ನಾವು 60 ಚಿನ್ನದ ನಾಣ್ಯಗಳಿಗೆ ಒಂದು ಆನೆಯನ್ನು ಖರೀದಿಸಿದ್ದೇವೆ. ಈ ವರ್ಷ ಅದು ಅದಕ್ಕಿಂತ ಹೆಚ್ಚಾಗಿರುತ್ತದೆ. ಈಗ ಮತ್ತೆ ನಮ್ಮ ರಾಜಕುಮಾರಿ ಆನೆಗಳನ್ನ ಖರೀದಿಸ್ಬೇಕಂತಿದ್ದಾರೆ. ಆದ್ರೆ ಆನೆಯ ಬೆಲೆ ಎಷ್ಟಾಗತ್ತೆ ಅನ್ನೋದು ನಮ್ಮ ರಾಜಕುಮಾರಿಗೆ ಡೌಟ್ ಬಂದಿದೆ. ಈಗ ಮತ್ತೆ ನೀವು ನಮ್ಮ ರಾಜಕುಮಾರಿಗೆ ಸಹಾಯ ಮಾಡಬೇಕು. ನಾನು 10 ಆನೆಗಳನ್ನ ಖರೀದಿಸಲು ಬಯಸುತ್ತೇನೆ. ನನಗೆ ಪ್ರಯಾಣದ ವೆಚ್ಚವಾಗಿ 35 ಚಿನ್ನದ ನಾಣ್ಯಗಳ ಬೇಕು. ನಾನು 875 ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡರೆ ನಾನು 10 ಆನೆಗಳನ್ನು ಖರೀದಿಸುವಂತೆ ಆನೆಯ ಗರಿಷ್ಠ ಬೆಲೆ ಎಷ್ಟಾಗಿರುತ್ತದೆ? ಇದು ನಮ್ಮ ರಾಜಕುಮಾರಿಗೆ ನೀವು ಉತ್ತರ ಕೊಟ್ರೆ ತುಂಬಾ ಸಹಾಯ ಆಗತ್ತೆ. ಆನೆ ಖರೀದಿಸ್ಬೇಕೆಂಬಿರೋ ಅವ್ರ ಆಸೆ ಕೂಡ ನೆರವೇರುತ್ತೆ. ಇದು ಚಾಟ್ ಬಾಕ್ಸ್ ಪ್ರಶ್ನೆ ಆಗಿರೋದ್ರಿಂದ ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಉತ್ತರನ ನೀಡಬೇಕು. ಎಕ್ಸ್ ಅನ್ನ ನಾವು ಆನೆಯ ಗರಿಷ್ಠ ಬೆಲೆ ಅಂತ ಅನ್ಕೊಳ್ಳೋಣ. ಅಲ್ಲಿಗೆ 10x+35 ಈಕ್ವಲ್ಸ್ ಟು 875 ಆಗತ್ತೆ. ಅಲ್ಲಿಗೆ 35 ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಪ್ರಯಾಣದ ವೆಚ್ಚ ತಗೊಂಡಿರೋದು. 10x=875-35=840 ಆಗತ್ತೆ. ಆಗ ನಮ್ಗೆ x=840/10=84 ಚಿನ್ನದ ನಾಣ್ಯಗಳು. ಉತ್ತರ ಕೊಟ್ಟಿರೋ ಎಲ್ಲಾ ಶಿಕ್ಷಕರಿಗೂ ನಮ್ಮ ರಾಜಕುಮಾರಿಗೆ ಸಹಾಯ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಬನ್ನಿ ಈಗ ಏನಾಗತ್ತೆ ಅಂತ ನೋಡೋಣ. ರಾಜಕುಮಾರಿ ಸೈನಿಕರು ಆನೆಗಳನ್ನ ಕರ್ಕೊಂಡು ಅರಮನೆಗೆ ಹಿಂದಿರುಗ್ತಿರ್ತಾರೆ. ಬನ್ನಿ ಇಲ್ಲಿ ರಾಜಕುಮಾರಿ ಸೈನಿಕರ ಹತ್ರ ಏನೋ ಮಾತಾಡ್ತಿರೋ ಹಾಗಿದೆ, ಕೇಳೋಣ. ಸೈನಿಕರೇ, ಈಗ ನಾನು ಉತ್ತಮ ಚೌಕಾಶಿ ಮಾಡಿದ್ದೇನೆ ಅಂತ ಭಾವಿಸ್ತೇನೆ. ಹೌದು ರಾಜಕುಮಾರಿ ಅವರೇ, ಆದ್ರೆ ನಮ್ ಬಳಿ ಯೋಚಿಸಿದಕ್ಕಿಂತ ಹೆಚ್ಚು ಆನೆಗಳು ಇರೋದ್ರಿಂದ ನಮ್ ಪ್ರಯಾಣದ ವೆಚ್ಚನೂ ಹೆಚ್ಚಾಗಿದೆ ಅಲ್ವೇ? ಒಳ್ಳೆಯ ವಿಚಾರ. ಪ್ರಯಾಣದ ವೆಚ್ಚದಲ್ಲಿ ನಾನು ಜಾಗರೂಕನಾಗಿರಬೇಕು, ಇಲ್ಲದಿದ್ದರೆ ಹಣದ ಕೊರತೆ ಉಂಟಾಗಬಹುದು. ಹೌದು ರಾಜಕುಮಾರಿ ಅವರೇ. ನಮ್ ರಾಜಕುಮಾರಿ ಆನೆಗಳನ್ನ ಖರೀದಿಸಿದ್ದಾರೆ. ತುಂಬಾ ಚೆನ್ನಾಗಿ ಚೌಕಾಸಿ ಏನೋ ಮಾಡಿ ಆನೆಗಳನ್ನ ಖರೀದಿಸಿದರೆ. ಆದ್ರೆ ಎಷ್ಟು ಆನೆಗಳನ್ನ ರಾಜಕುಮಾರಿ ಖರೀದಿಸಬಹುದು? ಈಗ ನಿಮ್ಗೆ ಇದು ಒಂದು ಪೋಲ್ ಕ್ವಶನ್. ನಮ್ಮ ರಾಜಕುಮಾರಿ ಚೆನ್ನಾಗಿ ಚೌಕಾಸಿ ಮಾಡಿ 60 ಚಿನ್ನದ ನಾಣ್ಯಗಳಿಗೆ ಒಂದು ಆನೆಯಂತೆ ಖರೀದಿ ಮಾಡಿ ತನ್ನ ರಾಜ್ಯಕ್ಕೆ ಹಿಂದಿರುಗಿದಳು. ಅವಳು 15 ಚಿನ್ನದ ನಾಣ್ಯಗಳನ್ನು ಮಂತ್ರಿಗೆ ಹಿಂದಿರುಗಿಸಿದಳು. ಒಟ್ಟು ಪ್ರಯಾಣ ವೆಚ್ಚ 45 ಚಿನ್ನದ ನಾಣ್ಯಗಳು. ಅವಳು 840 ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿದ್ದರೆ ಅವಳು ಖರೀದಿಸಿದ ಆನೆಗಳೆಷ್ಟು? ಇದು ಪೋಲ್ ಕ್ವಶನ್ ಆಗಿರೋದ್ರಿಂದ ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 13, ಆಪ್ಷನ್ ಡಿ 14. ಸರಿಯಾದ ಉತ್ತರನ ಇವಾಗ ಒಂದ್ಸತಿ ಮತ್ತೆ ನಾನು ಪ್ರಶ್ನೆ ಓದ್ತೀನಿ. ರಾಜಕುಮಾರಿ ಚೆನ್ನಾಗಿ ಚೌಕಾಸಿ ಮಾಡಿ 60 ಚಿನ್ನದ ನಾಣ್ಯಗಳಿಗೆ ಒಂದು ಆನೆಯಂತೆ ಖರೀದಿ ಮಾಡಿ ತನ್ನ ರಾಜ್ಯಕ್ಕೆ ಹಿಂದಿರುಗಿದಳು. ಅವಳು 15 ಚಿನ್ನದ ನಾಣ್ಯಗಳನ್ನು ಮಂತ್ರಿಗೆ ಹಿಂದಿರುಗಿಸಿದಳು. ಒಟ್ಟು ಪ್ರಯಾಣದ ವೆಚ್ಚ 45 ಚಿನ್ನದ ನಾಣ್ಯಗಳು. ಅವಳು 840 ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿದ್ದರೆ ಅವಳು ಖರೀದಿಸಿದ ಆನೆಗಳೆಷ್ಟು? ಸರಿ, ಇವಾಗ ಉತ್ತರ ಏನು ಅನ್ನೋದನ್ನ ನೋಡೋ ಸಮಯ ಬಂದಿದೆ. ಬನ್ನಿ ಉತ್ತರ ಏನು ಅಂತ ತಿಳ್ಕೊಳ್ಳೋಣ. ಆಪ್ಷನ್ ಸಿ ಉತ್ತರ 13. 13 ಆನೆಗಳನ್ನ ನಮ್ಮ ರಾಜಕುಮಾರಿ ಖರೀದಿ ಮಾಡಿದ್ದಾರೆ. ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ಸರಿಯಾದ ಉತ್ತರ ಕೊಟ್ಟಿರುವ ಎಲ್ಲಾ ಶಿಕ್ಷಕರಿಗೂ, ಟ್ರೈ ಮಾಡಿರೋ ಎಲ್ಲಾ ಶಿಕ್ಷಕರಿಗೂ ತುಂಬಾ ಧನ್ಯವಾದಗಳು.
ಇಲ್ಲಿ ಒಂದು ಆನೆಯ ಬೆಲೆ 60 ಚಿನ್ನದ ನಾಣ್ಯಗಳು. ಅಲ್ಲಿಗೆ ನಮ್ಮ ರಾಜಕುಮಾರಿ ತೆಗೆದುಕೊಂಡು ಹೋಗಿರುವ ಹಣ 840 ಚಿನ್ನದ ನಾಣ್ಯಗಳು. ಅವರಿಗೆ ಪ್ರಯಾಣದ ವೆಚ್ಚ 45 ಚಿನ್ನದ ನಾಣ್ಯಗಳಾಗಿವೆ. ಮತ್ತೆ ಬಂದು ಹಿಂದಿರುಗಿಸಿದ ಹಣ 15 ಚಿನ್ನದ ನಾಣ್ಯಗಳು. ಅಲ್ಲಿಗೆ ಆನೆಗಳಿಗೆ ಖರ್ಚು ಮಾಡಿರೋ ಹಣ ಎಷ್ಟಾಗತ್ತೆ? 840 ಚಿನ್ನದ ನಾಣ್ಯಗಳು ತೆಗೆದುಕೊಂಡು ಹೋಗಿರ್ತಾರೆ, ಅದರಲ್ಲಿ ಮೈನಸ್ ಪ್ರಯಾಣದ ವೆಚ್ಚ 45 ಚಿನ್ನದ ನಾಣ್ಯಗಳು, ಮತ್ತೆ ವಾಪಸ್ 15 ಚಿನ್ನದ ನಾಣ್ಯಗಳನ್ನ ಹಿಂದಿರುಗಿಸ್ತಾರೆ. ಹಾಗಾಗಿ ಒಟ್ಟು 780 ಚಿನ್ನದ ನಾಣ್ಯಗಳಾಗ್ತವೆ. ಅಲ್ಲಿಗೆ ಖರೀದಿಸಿದ ಆನೆಗಳ ಸಂಖ್ಯೆ ಈಕ್ವಲ್ಸ್ ಟು ಆನೆಗಳಿಗೆ ಖರ್ಚು ಮಾಡಿದ ಹಣ ಬೈ ಒಂದು ಆನೆಯ ಬೆಲೆ. ಅಲ್ಲಿಗೆ 780/60 ಈಕ್ವಲ್ಸ್ ಟು 13 ಆಗತ್ತೆ. ಹಾಗಾಗಿ ನಮ್ಮ ರಾಜಕುಮಾರಿ ಚೆನ್ನಾಗಿ ಚೌಕಾಸಿ ಮಾಡಿ 13 ಆನೆಗಳನ್ನ ಅರಮನೆಗೆ ವಾಪಸ್ ತಗೊಂಡ್ ಬಂದಿದ್ದಾರೆ. ಬನ್ನಿ ಈಗ ಮುಂದೆ ಏನಾಗತ್ತೆ ಅಂತ ನೋಡೋಣ. ಯಾರಲ್ಲಿ ನಾನು ಆನೆಗಳಿಗೆ ಕೊಟ್ಟಿಗೆ ಕಟ್ಟಬೇಕೆಂದಿದ್ದೇನೆ ಅಂತ ಗುತ್ತಿಗೆದಾರರಿಗೆ ಹೋಗಿ ತಿಳಿಸಿ. ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ ರಾಜಕುಮಾರಿ ಅವರೇ, ನಾನು 9 ದಿನಗಳಲ್ಲಿ ಕೊಟ್ಟಿಗೆಯನ್ನು ಕಟ್ಟುತ್ತೇನೆ. ಕೊಟ್ಟಿಗೆಯ ನೆಲ ಒಣಗುವುದಕ್ಕಾಗಿ 3 ದಿನಗಳು ಬೇಕಾಗುತ್ತೆ. ಹಾಗಾಗಿ 12 ದಿನಗಳ ನಂತರ ಕೊಟ್ಟಿಗೆಯನ್ನು ನಾವು ಬಳಸಬಹುದು. ನಿರ್ಮಾಣ ಕಾರ್ಯ ವೇಗವಾಗಿ ನಡೆಯಬೇಕು. ಬಹಳ ಬೇಗನೆ ಆಗಬೇಕೆಂದಿದ್ರೆ ರಾಜಕುಮಾರಿ ಅವರೇ, ನಾನು 3 ದಿನಗಳಲ್ಲಿ ಕೊಟ್ಟಿಗೆಯನ್ನು ಕಟ್ಟುತ್ತೇನೆ. ಕೊಟ್ಟಿಗೆಯ ನೆಲ ಒಣಗುವುದಕ್ಕಾಗಿ 3 ದಿನಗಳು ಬೇಕಾಗುತ್ತೆ. ಹಾಗಾಗಿ 6 ದಿನಗಳ ನಂತರ ಕೊಟ್ಟಿಗೆಯನ್ನ ಬಳಸಬಹುದು. ಸರಿ, ತಕ್ಷಣ ಕಾರ್ಯವನ್ನು ಪ್ರಾರಂಭಿಸಿ. ಸರಿ ರಾಜಕುಮಾರಿ ಅವರೇ, ನಿರ್ಮಾಣಕ್ಕೆ ಕಾರ್ಮಿಕ ವೆಚ್ಚ 820 ಚಿನ್ನದ ನಾಣ್ಯಗಳಾಗಿರ್ತವೆ. ಅವುಗಳಲ್ಲಿ 100 ನಾಣ್ಯಗಳು ಅವನ ಶುಲ್ಕ. ಕಾರ್ಯವು ಪೂರ್ಣಗೊಂಡ ನಂತರ ವಸ್ತುಗಳಿಗೆ ಮತ್ತು ಇತರ ಎಲ್ಲಾ ಪಾವತಿಯನ್ನು ಪ್ರತ್ಯೇಕವಾಗಿ ನೀವು ನೀಡಬೇಕಾಗುತ್ತೆ. ಹಣದ ಬಗ್ಗೆ ಚಿಂತೆ ನಿಮಗೆ ಬೇಡ, ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಿ. ಸರಿ ರಾಜಕುಮಾರಿ ಅವರೇ. ಶಿಕ್ಷಕರೇ, ನಮ್ಮ ರಾಜಕುಮಾರಿ ಈಗ ಆನೆಗಳನ್ನೇನೋ ತಂದ್ರು, ಅದಕ್ಕೆ ಒಂದು ಕೊಟ್ಟಿಗೆ ಕಟ್ಟಬೇಕು ಅಂತ ಇದ್ದಾರೆ. ಈಗ ನಮ್ಮ ರಾಜಕುಮಾರಿಗೆ ನೀವು ಸಹಾಯ ಮಾಡಬೇಕು. ಮತ್ತೆ ಪ್ರಶ್ನೆ ಹೀಗಿದೆ, ಪ್ರತಿದಿನದ ದುಡಿಮೆಯ ವೆಚ್ಚ 2 ಚಿನ್ನದ ನಾಣ್ಯಗಳು, ಗುತ್ತಿಗೆದಾರನಿಗೆ 820 ಚಿನ್ನದ ನಾಣ್ಯಗಳನ್ನು ಕೊಡಬೇಕಿತ್ತು, ಮತ್ತು ಇವುಗಳಲ್ಲಿ 100 ಚಿನ್ನದ ನಾಣ್ಯಗಳು ಕೇವಲ ಗುತ್ತಿಗೆದಾರನ ಶುಲ್ಕವಾಗಿತ್ತು ಎಂದು ರಾಜಕುಮಾರಿಗೆ ತಿಳಿದಿತ್ತು. 6 ದಿನಗಳಲ್ಲಿ ಕಾರ್ಮಿಕರಿಗೆ ಇಷ್ಟೇ ಹಣವನ್ನು ಪಾವತಿಸಿದರೆ ನಿರ್ಮಾಣ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಸಂಖ್ಯೆ ಎಷ್ಟು? ಈಗ ನಮಗೆ ಚಾಟ್ ಬಾಕ್ಸ್ ಪ್ರಶ್ನೆಯಲ್ಲಿ ಎಷ್ಟು ದೊಡ್ಡ ಕ್ವಶನ್ ಇದ್ರು ನೀವು ಎಷ್ಟು ಸುಲಭವಾಗಿ ಬೇಗ ಉತ್ತರ ನೀಡಿದ್ರಿ. ಬನ್ನಿ ಈಗ ಒಂದು ಗ್ರಾಫಿಕ್ ವಿವರಣೆ ಮೂಲಕ ಇದನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಗುತ್ತಿಗೆದಾರ 820 ಚಿನ್ನದ ನಾಣ್ಯಗಳನ್ನ ತೆಗೆದುಕೊಂಡಿರ್ತಾನೆ. ಅಲ್ಲಿಗೆ 100 ಚಿನ್ನದ ನಾಣ್ಯಗಳು ಅವನ ಶುಲ್ಕ, ಮತ್ತೆ ಬಾಕಿ 820-100 720 ಚಿನ್ನದ ನಾಣ್ಯಗಳು ಉಳ್ಕೊಂಡಿವೆ. ಅಲ್ಲಿಗೆ 6 ದಿನಗಳಲ್ಲಿ 720 ಚಿನ್ನದ ನಾಣ್ಯಗಳು ಖರ್ಚಾಗತ್ತೆ. ಅಂದ್ರೆ ಅರ್ಥ ಪ್ರತಿದಿನ 120 ಚಿನ್ನದ ನಾಣ್ಯಗಳು ಕಾರ್ಮಿಕ ಶುಲ್ಕವಾಗಿ ಖರ್ಚು ಮಾಡಲಾಗತ್ತೆ. ಅಲ್ಲಿಗೆ ಒಬ್ಬ ಕಾರ್ಮಿಕನಿಗೆ ಅವರು 2 ಚಿನ್ನದ ನಾಣ್ಯಗಳನ್ನ ಕೊಟ್ರೆ ಅಲ್ಲಿಗೆ 120/2 60 ಕಾರ್ಮಿಕರು ಇರ್ತಾರೆ ಅಂತ. ಇನ್ನ ಇದೊಂದೇ ರೀತಿನ ಸಾಲ್ವ್ ಮಾಡೋದು ಇಲ್ಲ, ಬೇರೆ ರೀತಿನೂ ಮಾಡ್ಬೋದು. 820 ಚಿನ್ನದ ನಾಣ್ಯಗಳಿರುತ್ತೆ, ಹಾಗೆ ಅದರಲ್ಲಿ 100 ಚಿನ್ನದ ನಾಣ್ಯಗಳು ಖರ್ಚಾದ್ರೆ 720 ಚಿನ್ನದ ನಾಣ್ಯಗಳು ಉಳ್ಕೊಳ್ತವೆ. ಇನ್ನ 720 ಚಿನ್ನದ ನಾಣ್ಯಗಳಲ್ಲಿ ಒಂದಿನಕ್ಕೆ ಪ್ರತಿ ಕಾರ್ಮಿಕರಿಗೆ 2 ಚಿನ್ನದ ನಾಣ್ಯಗಳಾದ್ರೆ 720/2 ನಮ್ಗೆ ಅಲ್ಲಿಗೆ ಎಷ್ಟು ದಿನಗಳ ಕೆಲಸ ಆಗತ್ತೆ? 360 ದಿನಗಳ ಕೆಲಸ ಆಗತ್ತೆ. 360 ದಿನಗಳ ಕೆಲಸ ಅಂದ್ಲಿ ಅಂದ್ರೆ 6 ದಿನಕ್ಕೆ ಅಂತ ನಾವು ಲೆಕ್ಕ ತಗೊಂಡ್ರೆ ಪ್ರತಿ ದಿನಕ್ಕೆ ಅಲ್ಲಿಗೆ 60 ಆಗತ್ತೆ. ಅಲ್ಲಿಗೆ ದಿನಕ್ಕೆ 60 ಕಾರ್ಮಿಕರು ಇರ್ತಾರೆ. ಇನ್ನ ಒಂದು ತರ ನೋಡೋದಾದ್ರೆ ಕಾರ್ಮಿಕರ ಸಂಖ್ಯೆ ನಮ್ ಕಂಡಿಡಿಯೋದ್ರಿಂದ ಎಕ್ಸ್ ಅಂತ ಅನ್ಕೊಳ್ಳೋಣ. ಅಲ್ಲಿಗೆ ಒಂದು ದಿನಕ್ಕೆ ಪ್ರತಿ ಕಾರ್ಮಿಕರಿಗೆ ನೀಡಿದ ಹಣ ಎಷ್ಟು? 2 ಚಿನ್ನದ ನಾಣ್ಯಗಳು. ಒಂದು ದಿನಕ್ಕೆ ಎಕ್ಸ್ ಕಾರ್ಮಿಕರಿಗೆ ನೀಡಿದ ಹಣ ಎಷ್ಟಾಗತ್ತೆ? 2x ನಾಣ್ಯಗಳು. ಅಲ್ಲಿಗೆ 6 ದಿನಕ್ಕೆ ಎಕ್ಸ್ ಕಾರ್ಮಿಕರಿಗೆ ನೀಡಿದ ಹಣ 6×2=12x ನಾಣ್ಯಗಳು. ಗುತ್ತಿಗೆದಾರನ ಶುಲ್ಕವನ್ನ ಸೇರಿಸಿ ಖರ್ಚಾದ ಒಟ್ಟು ಹಣ ಎಷ್ಟಾಗತ್ತೆ? ನಮ್ಗೆ ಗುತ್ತಿಗೆದಾರನ ಶುಲ್ಕ 100 ಅಂತ ಗೊತ್ತಿದೆ. ಹಾಗಾಗಿ 12x+100. ಅಲ್ಲಿಗೆ ಗುತ್ತಿಗೆದಾರ ತೆಗೆದುಕೊಂಡ ಹಣ ಎಷ್ಟು? 820 ಚಿನ್ನದ ನಾಣ್ಯಗಳನ್ನ ತೆಗೆದುಕೊಂಡಿದ್ದಾರೆ. ಇದೇ ಸರಳ ಸಮೀಕರಣನ ನಾವ್ ಇವಾಗ ಬಳಸ್ಕೊಂಡ್ರೆ ನಮ್ಗೆ ಏನಾಗತ್ತೆ? 12x+100=820.
ಅಲ್ಲಿಗೆ 12x = 820 ಪ್ಲಸ್ 100 ಬಲಗಡೆಗೆ ಬಂದರೆ ಮೈನಸ್ 100 = 720 ಅಲ್ಲಿಗೆ x = 720/12 x = 60 ಕಾರ್ಮಿಕರ ಸಂಖ್ಯೆ ಎಷ್ಟು 60 ನೋಡಿದ್ವಲ್ಲ ಶಿಕ್ಷಕರೇ ಇಲ್ಲಿ ಸರಳ ಸಮೀಕರಣನ ಬಳಸ್ಕೊಂಡು ನಾವು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ತುಂಬಾ ಉದ್ದುದ್ದ ಸೆಂಟೆನ್ಸಸ್ ಎಲ್ಲ ಹಾಕೋ ಬದಲು ಒಂದು ಈಕ್ವೇಶನ್ ರೂಪಕ್ಕೆ ಅದನ್ನ ತಂದು ನಾವು ವ್ಯಾಲ್ಯೂನ ಕಂಡುಹಿಡ್ಕೋಬಹುದು ಇದು ತುಂಬಾ ಸುಲಭನೂ ಆಗತ್ತೆ ಈಗ ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ ಗುತ್ತಿಗೆದಾರರೇ ನೀವು 60 ಕಾರ್ಮಿಕರಿಗಾಗಿ ಹಣವನ್ನು ತೆಗೆದುಕೊಂಡಿದ್ದೀರಿ ಆದರೆ ಇಲ್ಲಿ ಕೇವಲ 40 ಮಂದಿ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಏಕೆ ಕಡಿಮೆ ಮಂದಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಶೆಡ್ ಅನ್ನು ಪೂರ್ಣಗೊಳಿಸುವ ಕಾರ್ಯ ವಿಳಂಬವಾಗುತ್ತದೆ ಇಲ್ಲವೇ ಇಲ್ಲ ರಾಜ್ಕುಮಾರಿ ಅವರೇ ನಾನು ಕಾರ್ಮಿಕರಿಗೆ ಶೇಕಡ 50 ಹೆಚ್ಚು ಪಾವತಿ ಮಾಡುತ್ತಿದ್ದೇನೆ ಅವರು ಸಮಯಕ್ಕೆ ಸರಿಯಾಗಿ ಶೆಡ್ ಅನ್ನು ಪೂರ್ಣಗೊಳಿಸುವುದಕ್ಕಾಗಿ ಹೆಚ್ಚು ಸಮಯ ಕಾರ್ಯನಿರ್ವಹಿಸುತ್ತಾರೆ ದಿನಕ್ಕೆ ಶೇಕಡ 50 ಹೆಚ್ಚಿನ ಪಾವತಿ ಎಂದರೆ ಪ್ರತಿಯೊಬ್ಬ ಕಾರ್ಮಿಕನಿಗೆ 1 ಚಿನ್ನದ ನಾಣ್ಯ ಹೆಚ್ಚುವರಿಯಾಗಿ ಸಿಗುತ್ತದೆ 3 ದಿನಗಳಲ್ಲಿ ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕೆ ಪ್ರತಿ ಕಾರ್ಮಿಕನಿಗೆ ದಿನಕ್ಕೆ 3 ಚಿನ್ನದ ನಾಣ್ಯಗಳು ಸಿಗುತ್ತವೆ ಇದರಿಂದ ನಾನು ಭರವಸೆ ಕೊಟ್ಟ ಸಮಯದಲ್ಲಿ ಶೆಡ್ ಅನ್ನು ಪೂರ್ಣಗೊಳಿಸುವುದಕ್ಕೆ ಅವರು ತುಂಬಾ ಶ್ರಮಿಸುತ್ತಿದ್ದಾರೆ ಹೀಗೆ ಶೆಡ್ ಅನ್ನು ನಿರ್ಮಿಸಿದ ನಂತರ ಆನೆಗಳನ್ನ ಕಾಡಿನಲ್ಲಿ ಸುತ್ತಾಡಕ್ಕೆ ಅಂತ ಬಿಡ್ಲಾಗತ್ತೆ ಆದ್ರೆ ಒಂದಿನ ಆನೆಗಳು ರೈತರು ಹೊಲಕ್ಕೆ ಹೋಗಿ ನಾಶ ಮಾಡಿಬಿಡತ್ತೆ ಬೆಳೆಗಳನ್ನ ಈಗ ಇಬ್ರು ರೈತರು ನಮ್ಮ ರಾಜರ ಹತ್ರ ಹೋಗಿದ್ದಾರೆ ತಮ್ಮ ಹೊಲಗಳಿಗೆ ಆದ ಹಾನಿ ಬಗ್ಗೆ ದೂರು ನೀಡೋದಕ್ಕೆ ಬನ್ನಿ ನಮ್ಮ ರಾಜ ಏನ್ ಹೇಳ್ತಾರೆ ಅಂತ ಕೇಳೋಣ ನಮಸ್ತೆ ರಾಜ ಆನೆಗಳು ನಮ್ಮ ಬೆಳೆನೆಲ್ಲ ಹಾನಿ ಮಾಡಿದೆ ಇದರಿಂದ ನಮಗ್ ತುಂಬಾ ನಷ್ಟ ಆಗಿದೆ ಹಣನೇ ಇಲ್ದಂತಾಗಿದೆ ತುಂಬಾ ಕಷ್ಟ ಆಗ್ತಿದೆ ರಾಜ ದಯವಿಟ್ಟು ನೀವು ಇದಕ್ಕೆ ಏನಾದ್ರೂ ಪರಿಹಾರ ಕೊಡ್ಬೇಕು ಚಿಂತಿಸಬೇಡಿ ರೈತರೇ ನಾನು ನಿಮ್ಮ ಭೂಮಿಗೆ ಮತ್ತು ನಿಮ್ಮ ಜಮೀನಿಗೆ ಬೇಲಿಯನ್ನು ಕಟ್ಟುವುದಕ್ಕೆ ಬೇಕಾದ ಪರಿಹಾರವನ್ನು ನೀಡುವಂತೆ ನಾನೀಗಲೇ ಮಂತ್ರಿಗಳಿಗೆ ಹೇಳುತ್ತೇನೆ ಧನ್ಯವಾದಗಳು ರಾಜ ಬೆಳೆ ಹಾನಿಗಳಾದಂತಹ ಪ್ರತಿ ಚದರ ಕಿಲೋಮೀಟರ್ ವಿಸ್ತೀರ್ಣಕ್ಕೆ 5 ಚಿನ್ನದ ನಾಣ್ಯಗಳು ಮತ್ತು ಬೇಲಿ ಗೋಡೆಯ ಪ್ರತಿ ಕಿಲೋಮೀಟರ್ ಸುತ್ತಳತೆಗೆ 2 ಚಿನ್ನದ ನಾಣ್ಯಗಳು ಹಾನಿಗೊಳಗಾದ ಬೆಳೆಯನ್ನ ತೆರವುಗೊಳಿಸುವುದಕ್ಕೆ 20 ಚಿನ್ನದ ನಾಣ್ಯಗಳನ್ನ ಪಾವತಿಸಿ ಮಂತ್ರಿಗಳೇ ಖಂಡಿತ ಮಹಾಪ್ರಭು ರಾಜ ಅಲ್ಲಿಗೆ ಹಾನಿಗೊಳಗಾದ ಬೆಲೆನ ತೆರವುಗೊಳಿಸೋದಕ್ಕೆ 20 ಚಿನ್ನದ ನಾಣ್ಯಗಳನ್ನ ಪಾವತಿಸಬೇಕು ಅಂತ ಹೇಳಿದ್ದಾರೆ ಮಂತ್ರಿಗಳೇ ನಮ್ ಜಮೀನಿನ ಆಧಾರದ ಮೇಲೆ 1140 ಚಿನ್ನದ ನಾಣ್ಯಗಳು ನಮ್ಗೆ ಬೇಕಾಗಬಹುದು ರೈತರೇ ಅದರ ಬಗ್ಗೆ ನಾವು ವಿಚಾರ ಮಾಡೋಣ ಆದರೆ ಮೊದಲು ನಿಮ್ಮ ಜಮೀನಿನ ವಿವರಗಳೇನು ಮಂತ್ರಿಗಳೇ ನಮ್ಮ ಹೊಲಗಳನ್ನ ಕೃಷಿನ ನಾವು ಯಾವಾಗ್ಲೂ ಒಟ್ಟಿಗೆ ಮಾಡ್ಕೊಳ್ತೀವಿ ನಮ್ಮ ಹೊಲಗಳು ಒಟ್ಟಿಗೆ ಸೇರ್ಕೊಂಡಿವೆ ಮತ್ತೆ ಆಯತದ ಆಕಾರವನ್ನ ಕೂಡ ಹೊಂದಿದೆ ನನಗೆ ಗೊತ್ತಿರಂಗೆ ನಮ್ಮ ಭೂಮಿಯ ಅಗಲ 1 ಕಿಲೋಮೀಟರ್ ಎಂಬಂತೆ ನೆನ್ಪು ಹಾಗಾಗಿ ನನ್ಗೆ ನೆನ್ಪಿರುವಾಗ ರಾಜ ಹೇಳಿದ್ರಲ್ಲ ಹಾನಿಗೊಳಗಾದ ಬೆಲೆಯನ್ನು ತೆರವುಗೊಳಿಸುವುದಕ್ಕೆ 20 ನಾಣ್ಯಗಳು ಪಾವತಿಸಿ ಅಂತ ಹಾಗಾಗಿ ನಾನು 1140 ಚಿನ್ನದ ನಾಣ್ಯಗಳಾಗತ್ತೆ ಅನ್ನೋದನ್ನ ಹೇಳಿದೆ ಹೀಗೆ ಇದನ್ನೆಲ್ಲ ನೋಡ್ತಿರುವ ನಮ್ಮ ರಾಜ್ಕುಮಾರಿ ಸಮಸ್ಯೆಯನ್ನ ಅರ್ಥಕೊಳ್ಳುವುದಕ್ಕೆ ಪ್ರಯತ್ನಿಸ್ತಿರ್ತಾಳೆ ಏನಾದ್ರೂ ಮಾಡಿ ಆಯತದ ಉದ್ದವನ್ನ ಕಂಡುಹಿಡಿಬೇಕು ಅಂತ ಪ್ರಯತ್ನಿಸ್ತಿರ್ತಾಳೆ ಬನ್ನಿ ಏನಾಗುತ್ತೆ ಅಂತ ನೋಡೋಣ ಮಂತ್ರಿಗಳೇ ನಾನು ಕೋಷ್ಟಕವನ್ನು ಬಳಸಿ ರೈತರ ಭೂಮಿಯ ಉದ್ದವನ್ನು ಕಂಡುಹಿಡಿಯುವುದಕ್ಕೆ ಪ್ರಯತ್ನಿಸುತ್ತೇನೆ ನಾನು ಭೂಮಿಯ ಚೌಕಾಕಾರದಲ್ಲಿದೆ ಎಂದು ಊಹಿಸಿ ಪ್ರಾರಂಭಿಸುತ್ತೇನೆ ಅಗಲವು 10 ಕಿಲೋಮೀಟರ್ ಆಗಿರುವುದರಿಂದ ಉದ್ದವನ್ನು 10 ಕಿಲೋಮೀಟರ್ ಅಂತ ಪರಿಗಣಿಸಿ ವೆಚ್ಚವನ್ನು ಕಂಡುಹಿಡಿಯುತ್ತೇನೆ ನಂತರ ನಾನು ಉದ್ದವನ್ನು 2 ಕಿಲೋಮೀಟರ್ ಹೆಚ್ಚಿಸಿ ಒಟ್ಟು ವೆಚ್ಚವನ್ನು ಕಂಡುಹಿಡಿಯುತ್ತೇನೆ ಆದ್ದರಿಂದ ಉದ್ದವು 12 ಕಿಲೋಮೀಟರ್ 14 ಕಿಲೋಮೀಟರ್ 16 ಕಿಲೋಮೀಟರ್ 18 ಕಿಲೋಮೀಟರ್ 20 ಕಿಲೋಮೀಟರ್ಗೆ ಬದಲಾಗುತ್ತದೆ 20 ಕಿಲೋಮೀಟರ್ನಲ್ಲಿ ನಾನು ಲೆಕ್ಕ ಹಾಕಿದ ವೆಚ್ಚವು ರೈತ ಹೇಳಿದ ವೆಚ್ಚ ಮೊತ್ತಕ್ಕೆ ಸಮನಾಗಿದೆ ಆದ್ದರಿಂದ ರೈತರ ಭೂಮಿಯ ಉದ್ದ 20 ಕಿಲೋಮೀಟರ್ ಶಿಕ್ಷಕರೇ ನೋಡಿದ್ರಲ್ಲ ನಮ್ಮ ರಾಜ್ಕುಮಾರಿ ಉದ್ದನ ಕಂಡುಹಿಡಿಯೋದಕ್ಕೆ ಮುಂದಾಗಿದ್ದಾರೆ ನಿಮ್ಗೂ ಹಾಗೆ ಒಂದು ಸಮೀಕ್ಷೆ ಪ್ರಶ್ನೆ ಇದೆ ಪ್ರಶ್ನೆ ಹೀಗಿದೆ ಗೊತ್ತಿಲ್ಲದ ಮೌಲ್ಯವನ್ನು ಕಂಡುಹಿಡಿಯುವುದಕ್ಕೆ ಕೋಷ್ಟಕ ವಿಧಾನವನ್ನು ಏಕೆ ಬಳಸುವುದಿಲ್ಲ ಆಪ್ಷನ್ ಎ ಕೆಲವು ಸಂದರ್ಭಗಳಲ್ಲಿ ಹಲವಾರು ಲೆಕ್ಕಾಚಾರಗಳನ್ನು ಮಾಡಬೇಕಾಗುತ್ತದೆ ಆಪ್ಷನ್ ಬಿ ಬೇಕಾದ ಮೌಲ್ಯವು ದಶಮಾಂಶದಲ್ಲಿದ್ದರೆ ಲೆಕ್ಕ ಮಾಡುವುದಕ್ಕೆ ತುಂಬಾ ಕಷ್ಟಕರವಾಗುತ್ತದೆ ಆಪ್ಷನ್ ಸಿ ತ್ವರಿತ ಲೆಕ್ಕಾಚಾರಕ್ಕಾಗಿ ಪ್ರಾರಂಭದ ಮೌಲ್ಯದ ಸರಿಯಾದ ಅಂದಾಜು ಮಾಡುವುದು ಕಷ್ಟ ಆಪ್ಷನ್ ಡಿ ಮೇಲಿನವುಗಳೆಲ್ಲ ಈಗ ಪೋಲ್ ಕ್ವಶನ್ ನಿಮ್ ಸ್ಕ್ರೀನ್ ಮೇಲೆ ಲಾಂಚ್ ಆಗುತ್ತೆ ಬನ್ನಿ ಉತ್ತರ ಏನು ಅಂತ ನೋಡೋಣ ಆಪ್ಷನ್
ಡಿ. ಸರಿಯಾದ ಉತ್ತರ ಡಿ. ಏಕಂದ್ರೆ ಕಂಡುಹಿಡಿಯಬೇಕಾದ ಮೌಲ್ಯ ಪೂರ್ಣಾಂಕ ಅಥವಾ ಪೂರ್ಣ ಸಂಖ್ಯೆಯಲ್ಲಿ ಏನಾದರೂ ಇಲ್ಲದಿದ್ರೆ ಪ್ರಾರಂಭಿಕ ಊಹೆ ಮಾಡೋದಕ್ಕೆ ಕಷ್ಟ ಆಗತ್ತೆ ಮತ್ತು ಉತ್ತರವನ್ನು ಕಂಡುಹಿಡಿಯುವುದಕ್ಕೆ ಎಷ್ಟು ಹಂತಗಳು ಬೇಕು ಅನ್ನೋದನ್ನ ಗೊತ್ತಾಗಲ್ಲ. ಹಾಗಾಗಿ ಮೇಲಿರುವ ಎ ಬಿ ಸಿ ಎಲ್ಲವನ್ನು ನಮಗೆ ಸರಿ ಅನ್ಸೋದ್ರಿಂದ ಆಪ್ಷನ್ ಡಿ ಮೇಲಿನವುಗಳೆಲ್ಲ ಉತ್ತರ ಆಗಿರುತ್ತೆ. ಸರಿಯಾದ ಉತ್ತರ. ಮತ್ತೆ ಕೊಟ್ಟಿರೋ ಎಲ್ಲರಿಗೂ, ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಿರೋ ಎಲ್ಲ ಶಿಕ್ಷಕರಿಗೂ ತುಂಬಾ ಧನ್ಯವಾದಗಳು. ಬನ್ನಿ ಈಗ ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ. ರಾಜಕುಮಾರಿಯವರೇ, ಉದ್ದವನ್ನು ಕಂಡುಹಿಡಿಯಲು ನೀವು ಹಲವು ಮೌಲ್ಯಗಳನ್ನು ಮತ್ತು ವಿವಿಧ ವಿಧಾನಗಳನ್ನು ಪ್ರಯತ್ನಿಸಿದ್ದೀರಿ ಅಲ್ಲವೇ? ಹೌದು ಮಂತ್ರಿಗಳೇ, ಆದರೆ ನಾನು ಈ ರೀತಿ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದೆ. ಹಾನಿಗೊಳಗಾದ ಬೆಳೆಗಳನ್ನು ತೆಗೆಯುವ ವೆಚ್ಚ ಮತ್ತು ಅಗಲದ ಉದ್ದಕ್ಕೂ ಬೇಲಿ ಹಾಕುವ ವೆಚ್ಚವು ಎಲ್ಲಾ ಪರಿಸ್ಥಿತಿಗಳಿಗೆ ಒಂದೇ ಆಗಿರುವುದರಿಂದ ಮೊತ್ತವನ್ನು ಪ್ರತಿನಿಧಿಸುವುದಕ್ಕಾಗಿ ನಾನು ಕೆಲವು ಬ್ಲಾಕ್ಗಳನ್ನು ಇರಿಸುತ್ತಿದ್ದೇನೆ. ನಾನು ಉದ್ದವನ್ನು ಹೆಚ್ಚಿಸಿದಾಗ ಬೇಲಿ ಹಾಕುವುದಕ್ಕೆ ಆಗುವ ವೆಚ್ಚವೂ ಹೆಚ್ಚಾಗುತ್ತದೆ. ಉದ್ದದ ಹೆಚ್ಚಳದೊಂದಿಗೆ ಪರಿಹಾರದ ಪ್ರದೇಶವೂ ಹೆಚ್ಚಾಗುತ್ತದೆ. ಒಟ್ಟು ಮೌಲ್ಯಗಳು ಕೋಷ್ಟಕಗಳಲ್ಲಿನ ಮೌಲ್ಯಗಳೊಂದಿಗೆ ಹೊಂದಾಣಿಕೆಯಾಗುತ್ತವೆ. ಉತ್ತಮ ರಾಜಕುಮಾರಿಯವರೇ, ಆದರೆ ನಿಮಗೊಂದು ಸಂದೇಹವಿದ್ದಂತೆ ಕಾಣುತ್ತದೆ. ಹೌದು, ನಾನು ಗಣಗಳನ್ನು ಬಳಸಿದ ರೀತಿ ನನಗೆ ಸರಿ ಅನ್ನಿಸ್ತಾ ಇಲ್ಲ. ನೀವು ರಚಿಸಿದ ಬ್ಲಾಕ್ಗಳ ಎತ್ತರವನ್ನು ನಿರ್ಧರಿಸಲು ಒಂದು ಪ್ರಮಾಣವನ್ನು ಬಳಸಬೇಕಿತ್ತು. ಹಾಗೆ ಮಾಡಿದ್ದರೆ ಬ್ಲಾಕ್ಗಳಿಂದ ಪ್ರತಿನಿಧಿಸುವ ಮೌಲ್ಯದ ಹೆಚ್ಚಳದೊಂದಿಗೆ ಬ್ಲಾಕ್ನ ಎತ್ತರವೂ ಹೆಚ್ಚಾಗುತ್ತಿತ್ತು. ರಾಜಕುಮಾರಿಯವರೇ, ನಾವು ಎರಡು ಸಂಖ್ಯಾ ರೇಖೆಗಳನ್ನು ತೆಗೆದುಕೊಳ್ಳುವ. ಅವುಗಳಲ್ಲಿ ಒಂದು ಸಮತಲವಾಗಿರುತ್ತದೆ, ಅಂದರೆ ಅಡ್ಡವಾಗಿರುತ್ತದೆ, ಮತ್ತು ಇನ್ನೊಂದು ಲಂಬವಾಗಿರುತ್ತದೆ. ಸಮತಲ ಸಂಖ್ಯಾ ರೇಖೆಯಲ್ಲಿ ನಾವು ಸಮದೂರದಲ್ಲಿ ಬಿಂದುಗಳನ್ನು ಗುರುತಿಸುತ್ತೇವೆ ಮತ್ತು ಅವುಗಳನ್ನು 0, 1, 2 ಇತ್ಯಾದಿ ಎಂದು ಗುರುತಿಸುತ್ತೇವೆ. ಇವು 1 ಕಿಲೋಮೀಟರ್ ಉದ್ದವನ್ನು ಪ್ರತಿನಿಧಿಸುತ್ತವೆ. ಲಂಬವಾದ ಅಕ್ಷದಲ್ಲಿ ನಾವು ಸಮದೂರದಲ್ಲಿ ಬಿಂದುಗಳನ್ನು ಗುರುತಿಸುತ್ತೇವೆ ಮತ್ತು ಅವುಗಳನ್ನು 100, 200, 300 ಇತ್ಯಾದಿ, ಅಂದರೆ ಒಟ್ಟು ವೆಚ್ಚ 100 ಚಿನ್ನದ ನಾಣ್ಯಗಳು, 200 ಚಿನ್ನದ ನಾಣ್ಯಗಳು, 300 ಚಿನ್ನದ ನಾಣ್ಯಗಳು ಇತ್ಯಾದಿ ಎಂದು ಗುರುತಿಸುತ್ತೇವೆ. ಆದ್ದರಿಂದ ನಾನು ಅಡ್ಡ ಅಥವಾ ಸಮತಲ ಮತ್ತು ಲಂಬರೇಖೆಗಳನ್ನು ಹೊಂದಿಸುವ ಮೂಲಕ ಉದ್ದ ಮತ್ತು ಒಟ್ಟು ವೆಚ್ಚಕ್ಕೆ ಅನುಗುಣವಾದ ಬಿಂದುವನ್ನು ಗುರುತಿಸಬೇಕು. ಹೌದು ರಾಜಕುಮಾರಿಯವರೇ, ಬಿಂದುಗಳನ್ನು ಪತ್ತೆ ಹಚ್ಚಿ ನಂತರ ರೇಖೆಗಳನ್ನು ಜೋಡಿಸುವ ಮೂಲಕ ನಮಗೆ ನಕ್ಷೆ ಸಿಗುತ್ತದೆ. ಹಾಗಾದರೆ ಮಂತ್ರಿಗಳೇ, ಸ್ತಂಭ ರೇಖೆಗಳಲ್ಲಿಯೂ ನಮಗೆ ಯಾವಾಗ ಸರಿಯಾದ ಉದ್ದ ಸಿಗುತ್ತದೆ ಮತ್ತು ಎಷ್ಟು ದೊಡ್ಡ ಸಂಖ್ಯಾ ರೇಖೆಯನ್ನು ಎಳೆಯಬೇಕು ಅಂತ ತಿಳಿತಾ ಇಲ್ಲ. ಹೌದು ರಾಜಕುಮಾರಿಯವರೇ, ಅದು ಭಾಗಶಃ ನಿಜ. ಇತ್ತೀಚಿನ ದಿನಗಳಲ್ಲಿ ಗಣಕ ಯಂತ್ರಗಳು ಅಂದರೆ ಕ್ಯಾಲ್ಕುಲೇಟರ್ಗಳ ಪ್ರಗತಿಯೊಂದಿಗೆ ಸಾಧ್ಯವಾದಷ್ಟು ಉದ್ದನೆಯ ಸಂಖ್ಯಾ ರೇಖೆ ಇರಬಹುದು ಮತ್ತು ವಿಭಿನ್ನ ದತ್ತಾಂಶಕ್ಕೆ ಇಲ್ಲಿ ತೋರಿಸುವ ರೇಖಾ ನಕ್ಷೆಗೆ ಬದಲಾಗಿ ನಾವು ವಿವಿಧ ರೀತಿಯ ನಕ್ಷೆಗಳನ್ನು ಎಳೆಯಬಹುದು. ಆದ್ದರಿಂದ ಅಗತ್ಯವಿರುವ ಮೌಲ್ಯವನ್ನು ಕಂಡುಹಿಡಿಯುವುದಕ್ಕೆ ಎಕ್ಸ್ ಅನ್ನ ಬಳಸುವುದು ಮತ್ತು ಸಮೀಕರಣ ಬರೆಯುವುದು ಉತ್ತಮ ವಿಧಾನಗಳಲ್ಲಿ ಒಂದಾಗಿದೆ ಅಲ್ಲವೇ ಮಂತ್ರಿಗಳೇ? ಹೌದು ರಾಜಕುಮಾರಿಯವರೇ. ಶಿಕ್ಷಕರೇ, ಇವಾಗ ನಮ್ ರಾಜಕುಮಾರಿ ಕಂಡುಹಿಡಿಯೋದಕ್ಕೆ ಉದ್ದನಾಗಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಪಾಪ ನೋಡಿದ್ರಲ್ಲ. ಈಗ ನಿಮ್ಗೊಂದು ಚಾಟ್ ಬಾಕ್ಸ್ ಪ್ರಶ್ನೆ. ಪ್ರಶ್ನೆ ಹೀಗಿದೆ: ರೈತರು ತಮ್ಮ ಹೊಲದ ಅಗಲ 10 ಕಿಲೋಮೀಟರ್ ಮತ್ತು ಆಯತಾಕಾರದಲ್ಲಿದೆ ಎಂದು ಹೇಳಿ 140 ಚಿನ್ನದ ನಾಣ್ಯಗಳನ್ನು ಪರಿಹಾರವನ್ನು ಪಡೆದಿರುತ್ತಾರೆ. ರಾಜನು ಪ್ರತಿ ಕಿಲೋಮೀಟರ್ ಉದ್ದದ ಬೇಲಿಗೆ 2 ಚಿನ್ನದ ನಾಣ್ಯಗಳು, ಹಾನಿಗೊಳಗಾದ ಬೆಳೆ ಪ್ರತಿ ಚದರ ಕಿಲೋಮೀಟರ್ಗೆ 5 ಚಿನ್ನದ ನಾಣ್ಯಗಳು ಮತ್ತು ಹಾನಿಗೊಳಗಾದ ಬೆಳೆಯನ್ನು ತೆರವುಗೊಳಿಸುವುದಕ್ಕೆ 20 ಚಿನ್ನದ ನಾಣ್ಯಗಳ ಪರಿಹಾರವನ್ನು ಘೋಷಿಸಿದರು. ಎಕ್ಸ್ ರೈತರ ಭೂಮಿಯ ಒಟ್ಟು ಉದ್ದವಾಗಿದ್ದರೆ ಸಮಸ್ಯೆಯನ್ನು ಪ್ರತಿನಿಧಿಸುವ ಸಮೀಕರಣ ಯಾವುದು? ನಮ್ಗೆ ರೈತರು ಅಗಲ 10 ಕಿಲೋಮೀಟರ್ ಅಂತ ಗೊತ್ತಿದೆ. ಉದ್ದವನ್ನ ನೋಡೋದಕ್ಕೆ ರೈತರ ಭೂಮಿಯ ವಿಸ್ತೀರ್ಣ ಎ ಈಕ್ವಲ್ಸ್ ಟು 10x, ಅಲ್ಲಿಗೆ ರೈತರ ಭೂಮಿಯ ಸುತ್ತಳತೆಗೆ ನಾವು ಪಿ ಈಕ್ವಲ್ಸ್ ಟು 10+10+x+x ಅನ್ನ ಹಾಕೊಳ್ತೀವಿ. ಅದು ನಮ್ಗೆ 20+2x ಆಗತ್ತೆ. ಅಲ್ಲಿಗೆ ಒಟ್ಟು ಪಡೆದ ಅಥವಾ ಮಂಜೂರು ಮಾಡಿದ ವೆಚ್ಚ 10x×5+2×20x+20, ಅದು ನಮ್ಗೆ 1140 ಸಿಗುತ್ತೆ. ಅಲ್ಲಿಗೆ
ಹತ್ತು ಎಕ್ಸ್ ಇಂಟು ಐದು ಐವತ್ತು ಎಕ್ಸ್ ಪ್ಲಸ್ ಇಪ್ಪತ್ತು ಇಂಟು ಎರಡು ನಲವತ್ತು ಮತ್ತೆ ಪ್ಲಸ್ ಎರಡು ಎಕ್ಸ್ ಇಂಟು ಎರಡು ನಾಲ್ಕು ಎಕ್ಸ್ ಪ್ಲಸ್ ಇಪ್ಪತ್ತು ಈಕ್ವಲ್ಸ್ ಟು ಸಾವಿರದ ನೂರ ನಲವತ್ತಾಗತ್ತೆ. ಅಲ್ಲಿಗೆ ಐವತ್ತು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಐವತ್ನಾಲ್ಕು ಎಕ್ಸ್ ಪ್ಲಸ್ ಅರವತ್ತು ಈಕ್ವಲ್ಸ್ ಟು ಸಾವಿರದ ನೂರ ನಲವತ್ತಾಗತ್ತೆ. ನಮಗೆ ಇಲ್ಲಿ ಎಕ್ಸ್ ಬೆಲೆ ಬೇಕು. ಎಕ್ಸ್ ನ ವ್ಯಾಲ್ಯೂ ಸಾವಿರದ ನೂರ ನಲವತ್ತು ಮೈನಸ್ ಅರವತ್ತು ಬೈ ಐವತ್ನಾಲ್ಕು, ಅದು ನಮಗೆ ಇಪ್ಪತ್ತು ಕಿಲೋಮೀಟರ್ ಆಗತ್ತೆ. ಅಲ್ಲಿಗೆ ರೈತೃ ಭೂಮಿಯ ಉದ್ದ ಇಪ್ಪತ್ತು ಏಕಮಾನಗಳು, ಇಪ್ಪತ್ತು ಕಿಲೋಮೀಟರ್ ಅಂತ ಆಗತ್ತೆ. ಉತ್ತರ ನೀಡಿದ ಎಲ್ಲಾ ಶಿಕ್ಷಕರಿಗೂ, ಟ್ರೈ ಮಾಡಿರೋ ಉತ್ತರ ನೀಡಕ್ಕೆ ಟ್ರೈ ಮಾಡಿರೋ ಎಲ್ಲಾ ಶಿಕ್ಷಕರಿಗೂ ತುಂಬಾ ಧನ್ಯವಾದಗಳು. ಬನ್ನಿ ಮುಂದೆ ಏನಾಗತ್ತೆ ಅಂತ ನೋಡೋಣ. ರಾಜ್ಕುಮಾರಿ ಮಂತ್ರಿಯ ಅರಮನೆಯಿಂದ ಹೊರಬರ್ತಿರ್ತಾಳೆ. ಆಗ ತನ್ನ ಸ್ನೇಹಿತಳು ಆಗಿದ್ದ ಮಂತ್ರಿಯ ಮಗಳನ್ನ ನೋಡ್ತಾಳೆ. ಬನ್ನಿ ಇವ್ರ ಮಧ್ಯ ಏನ್ ಸಂಭಾಷಣೆ ಆಗತ್ತೆ ಅಂತ ನೋಡೋಣ. ರಾಜ್ಕುಮಾರಿ, ನಾವು ಒಬ್ರನ್ನೊಬ್ರು ಭೇಟಿಯಾಗಿ ಐದು ವರ್ಷಗಳೇ ಆಗಿವೆ. ಐದು ವರ್ಷಗಳ ಹಿಂದೆ ನಾನು ನಿಮ್ಗಿಂತ ಎರಡು ಪಟ್ಟು ದೊಡ್ಡವಳಾಗಿದ್ದೆ. ನಿಮ್ನ ನೋಡಿ ತುಂಬಾ ಖುಷಿ ಆಯ್ತು. ಹೌದು ಹೌದು ಮಗಳೇ, ಆದರೆ ಈಗ ನಿನಗೆ ನನ್ನ ಅರ್ಧ ವಯಸ್ಸು ಮತ್ತು ನಾನು ರಾಜನಿಗಿಂತ ಐದು ವರ್ಷ ಚಿಕ್ಕವನು. ಹಾಗಾದರೆ ಮಗಳೇ, ಈ ಮಾಹಿತಿಯನ್ನು ಪಡೆದು ನಮ್ಮ ರಾಜಕುಮಾರಿಯ ಪ್ರಸ್ತುತ ವಯಸ್ಸನ್ನು ಕಂಡು ಹಿಡಿಯಬಲ್ಲೆಯಾ? ಹಾ ಅಪ್ಪಾಜಿ, ಹದಿನೈದು ವರ್ಷ ನಮ್ಮ ರಾಜಕುಮಾರಿಗೆ. ಇದನ್ನ ನಾನು ಸರಳ ಸಮೀಕರಣನ ಬಳಸ್ಕೊಂಡು ಹೆಂಗ್ ಕಂಡಿಡಿಬಹುದು ಅಂತ ಹೇಳ್ತೀನಿ. ರಾಜ್ಕುಮಾರಿ ಪ್ರಸ್ತುತ ವಯಸ್ಸು ಈಗ ಎಕ್ಸ್ ವರ್ಷಗಳು ಅಂತ ನಾವು ಅನ್ಕೊಳ್ಳೋಣ. ಅಲ್ಲಿಗೆ ಐದು ವರ್ಷಗಳ ಹಿಂದೆ ಏನಾಗುತ್ತೆ, ಎಕ್ಸ್ ಮೈನಸ್ ಐದು ಆಗುತ್ತೆ ನಮ್ಮ ರಾಜ್ಕುಮಾರಿ ವಯಸ್ಸು. ಇನ್ನ ಐದು ವರ್ಷಗಳ ಹಿಂದೆ ನನ್ನ ವಯಸ್ಸು ಅಂದ್ರೆ ನಿಮ್ಮ ಮಗಳ ವಯಸ್ಸು ಎರಡು ಇಂಟು ಎಕ್ಸ್ ಮೈನಸ್ ಐದು ಈಕ್ವಲ್ಸ್ ಟು ಅಂದ್ರೆ ಎರಡು ಎಕ್ಸ್ ಮೈನಸ್ ಹತ್ತು ಅಂತ ಅನ್ಕೊಂಡ್ರೆ ಮಂತ್ರಿಯ ಮಗಳ ಪ್ರಸ್ತುತ ವಯಸ್ಸು, ನನ್ನ ವಯಸ್ಸು ಅಲ್ಲಿಗೆ ಎರಡು ಎಕ್ಸ್ ಮೈನಸ್ ಹತ್ತು ಪ್ಲಸ್ ಐದು ಆಗತ್ತೆ. ಹಾಗಾಗಿ ಎರಡು ಎಕ್ಸ್ ಮೈನಸ್ ಐದು ಆಗತ್ತೆ. ಇನ್ನ ನಿಮ್ಮ ಪ್ರಸ್ತುತ ವಯಸ್ಸು ಎರಡು ಇಂಟು ಎರಡು ಎಕ್ಸ್ ಮೈನಸ್ ಐದು ಈಕ್ವಲ್ಸ್ ಟು ನಾಲ್ಕು ಎಕ್ಸ್ ಮೈನಸ್ ಹತ್ತಾಗತ್ತೆ. ಅಲ್ಲಿಗೆ ರಾಜನ್ ಪ್ರಸ್ತುತ ವಯಸ್ಸು ನಮ್ಮ ರಾಜರದು ನಾಲ್ಕು ಎಕ್ಸ್ ಮೈನಸ್ ಹತ್ತು ಪ್ಲಸ್ ಐದು ಈಕ್ವಲ್ಸ್ ಟು ನಾಲ್ಕು ಎಕ್ಸ್ ಮೈನಸ್ ಐದು ಆಗತ್ತೆ. ಇನ್ನು ನಾವಿದನ್ನ ಈಕ್ವೇಶನ್ ರೂಪಕ್ಕೆ ಬರ್ಕೊಳ್ಳೋದಾದ್ರೆ ನಾಲ್ಕು ಎಕ್ಸ್ ಮೈನಸ್ ಐದು ಈಕ್ವಲ್ಸ್ ಟು ಐವತ್ತೈದು, ನಾಲ್ಕು ಎಕ್ಸ್ ಈಕ್ವಲ್ಸ್ ಟು ಐವತ್ತೈದು ಮೈನಸ್ ಐದು ಬಲ್ಗಡೆಗೆ ಬಂದ್ರೆ ಪ್ಲಸ್ ಐದು, ಅಲ್ಲಿಗೆ ಅರವತ್ತು, ನಾ ಎಕ್ಸ್ ಈಕ್ವಲ್ಸ್ ಟು ಅರವತ್ತು ಬೈ ನಾಲ್ಕು, ಅದು ಹದಿನೈದು ವರ್ಷಗಳಾಗುತ್ತೆ. ಸರಿ ಅಲ್ವಾ ಅಪ್ಪಾಜಿ? ಹೌದು ಮಗಳೇ, ಸರಳ ಸಮೀಕರಣಗಳನ್ನು ಉಪಯೋಗಿಸಿಕೊಂಡು ನಮ್ಮ ರಾಜಕುಮಾರಿಯ ವಯಸ್ಸನ್ನು ಎಷ್ಟು ಚೆನ್ನಾಗಿ ಕಂಡು ಹಿಡಿದೆ. ಆದ್ರೆ ಆ ರಾಜ, ನಾನು ನಮ್ಮ ಸಾಮ್ರಾಜ್ಯದ ವಿವಿಧ ಸ್ಥಳಗಳಿಗೆ ಪ್ರಯಾಣಿಸುತ್ತಿದ್ದೆ. ಕೆಲವು ಮೂಲಗಳಿಂದ ನನ್ಗೆ ಒಂದು ಸಂದೇಶ ಬಂದಿದೆ, ಆದ್ರೆ ನನ್ಗೆ ಈ ಸಂಖ್ಯೆಗಳು ಏನು ಅಂತಾನೆ ತಿಳಿತಿಲ್ಲ. ಆ ಸಂದೇಶ ಎಲ್ಲಿದೆ? ನಾನು ಸಂದೇಶವನ್ನ ನಾಶ ಮಾಡ್ಬಿಟ್ಟೆ ರಾಜ. ಆದ್ರೆ ಸಂದೇಶದಲ್ಲಿ ಒಂದು ಸಂಖ್ಯೆಗಳ ಸರಣಿ ಇತ್ತು. ಸಂದೇಶ ಏನಂದ್ರೆ ಒಂದು ನಾಲ್ಕು ಎರಡು ನಾಲ್ಕು ಎರಡು ಆರು ಸೊನ್ನೆ 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 ಐದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಸೊನ್ನೆ. ಅದು ದೊಡ್ಡ ಅಪಾಯವೇನಲ್ಲ, ಆದ್ರೆ ನಾನು ಹೆಚ್ಚಿನ ಸಂಖ್ಯೆಯಲ್ಲಿರುವ ಸೈನಿಕರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನಿಮ್ಗಿದ್ ಹೇಗ್ ತಿಳಿಯಿತು ರಾಜ? ಇದರಲ್ಲಿ ಏನಾದರೂ ಉಪಾಯವಿದೆಯೇ ಅಪ್ಪಾಜಿ? ಕುಮಾರಿ, ನಾನು ಇದನ್ನ ವಿವರಿಸುತ್ತೇನೆ. ನಾನು ನಮ್ಮ ಎಲ್ಲಾ ಗೂಢಾಚಾರರಿಗೆ ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ಸ್ ಸಿ ಮೈನಸ್ ಡಿ ಈ ಸಂಕೇತವನ್ನು ನೀಡಿದೆ. ಸಂಕೇತದ ಮೊದಲ ಮೂರು ಅಂಕಿಗಳು ಕ್ರಮವಾಗಿ ಎ ಸಿ ಬಿ ಮತ್ತು ಡಿ ಅಂಕಿಗಳ ಸಂಖ್ಯೆ ಮತ್ತು ಎಕ್ಸ್ ಗಡಿಯಲ್ಲಿರುವಂತಹ ಸೈನಿಕರ ಸಂಖ್ಯೆಯಾಗಿದೆ. ಬನ್ನಿ ಈಗ ನಾವು ಸಂಕೇತವನ್ನು ಬಿಡಿಸೋಣ. ಮೊದಲಿಗೆ ನಾವು ಸಂದೇಶ ಏನಂತ ನೋಡೋಣ. ಒಂದು ನಾಲ್ಕು ಎರಡು ನಾಲ್ಕು ಎರಡು ಆರು ಸೊನ್ನೆ 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 ಐದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಸೊನ್ನೆ. ಈಗ ಎಗೆ ಅಂಕಿಗಳ ಸಂಖ್ಯೆ ಒಂದು ಮತ್ತು ಎ ಈಕ್ವಲ್ಸ್ ಎರಡು ಆಗಿದೆ. ಸಿಗೆ ಅಂಕಿಗಳ ಸಂಖ್ಯೆ ನಾಲ್ಕು ಮತ್ತು ಸಿ ಈಕ್ವಲ್ಸ್ ಆರು ಸಾವಿರ. ಬಿಗೆ ಅಂಕಿಗಳ ಸಂಖ್ಯೆ ಎರಡು ಮತ್ತು ಬಿ ಈಕ್ವಲ್ಸ್ ಐವತ್ತು. ಡಿಗೆ ಅಂಕಿಗಳ ಸಂಖ್ಯೆ ನಾಲ್ಕು ಮತ್ತು ಬಿ ಈಕ್ವಲ್ಸ್ ಒಂದು ಸಾವಿರ. ಈಗ ಸಂಕೇತ ಎರಡು ಎಕ್ಸ್ ಪ್ಲಸ್ ಐವತ್ತು ಈಕ್ವಲ್ಸ್ ಆರು ಸಾವಿರ ಮೈನಸ್ ಸಾವಿರ ಈಕ್ವಲ್ಸ್ ಐದು ಸಾವಿರ ಆಗುತ್ತೆ. ಎರಡು ಎಕ್ಸ್ ಈಕ್ವಲ್ಸ್ ಐದು ಸಾವಿರ ಮೈನಸ್ ಐವತ್ತು ಕಳೆದಾಗ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಸಿಗುತ್ತೆ. ಎಕ್ಸ್ ಈಕ್ವಲ್ಸ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಓವರ್ ಎರಡು, ಎರಡನ್ನು ಭಾಗಿಸಿದಾಗ ನಮಗೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತೈದು ಸಿಗುತ್ತೆ. ಅಂದರೆ ನಮ್ಮ ಗಡಿಗಳಲ್ಲಿ
2475 ಸೈನಿಕರು ಇದ್ದಾರೆ. ಇದೇ ಕಾರಣಕ್ಕೆ ನಾನು ಚಿಂತಿಸುವ ಅಗತ್ಯ ಇಲ್ಲ ಅಂತ ಹೇಳಿದ್ದು. ಶಿಕ್ಷಕರೇ, ಈ ಸಂಕೇತನ ಬಿಡಿಸೋದು ಹೇಗೆ ಅಂತ ನೀವು ನೋಡಿದ್ರಿ. ಇದೇ ರೀತಿ ನಿಮ್ಗೊಂದು ಚಾಟ್ ಬಾಕ್ಸ್ ಪ್ರಶ್ನೆ ಇದೆ. 2231540600025 ಎಂಬ ಒಂದು ಸಂಕೇತದ ಸಂದೇಶವನ್ನು ಸ್ವೀಕರಿಸಲಾಗಿತ್ತು. ಮೊದಲ ನಾಲ್ಕು ಸಂಖ್ಯೆಗಳು ಕ್ರಮವಾಗಿ ಎ ಬಿ ಸಿ ಡಿಗಳ ಅಂಕಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತವೆ. ಸಂಕೇತವನ್ನು ಬಿಡಿಸಲು ಬಳಸಿದ ಸೂತ್ರ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ಸ್ ಟು ಸಿ. ಇಲ್ಲಿ ಎಕ್ಸ್ ಎಂದರೆ ರಹಸ್ಯ ಸ್ಥಳದ ಸಂಕೇತ. ರಹಸ್ಯ ಸ್ಥಳ ಯಾವುದು? ಇದು ಚಾಟ್ ಬಾಕ್ಸ್ ಪ್ರಶ್ನೆ ಆಗಿರೋದ್ರಿಂದ ಚಾಟ್ ಬಾಕ್ಸ್ ಅಲ್ಲಿ ಎಲ್ಲಾ ಶಿಕ್ಷಕರು ಉತ್ತರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಸಂಖ್ಯೆ ಇದೆ, ಹಾಗೆ ಸಂಖ್ಯೆ ಕ್ರಮ ಹೇಗಿದೆ ಅಂದ್ರೆ ಎ ಬಿ ಸಿ ಡಿ ಗಳ ಅಂಕಿಗಳ ಸಂಖ್ಯೆನ ಅದು ಪ್ರತಿನಿಧಿಸುತ್ತೆ. ಸಂಕೇತನ ಬಿಡಿಸಕ್ಕೆ ಬಳಸಿರೋ ಸೂತ್ರ ಯಾವುದು? ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ಸ್ ಟು ಸಿ. ಹಾಗಾಗಿ ನೀವು ಇಲ್ಲಿ ಎಕ್ಸ್ ಅನ್ನ ಕಂಡುಹಿಡಿದ್ರೆ ನಿಮ್ಗೆ ಉತ್ತರ ಬರುತ್ತೆ. ಆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಉತ್ತರನ ಹಾಕಿ ಸಬ್ಮಿಟ್ ಮಾಡಿ. ಇಲ್ಲಿ ಸಂಕೇತದ ಸಂದೇಶ ಏನಿದೆ? 2231540605. ಅಲ್ಲಿಗೆ ಎಗೆ ಅಂಕಿಗಳ ಸಂಖ್ಯೆ 2, ಬಿಗೂ 2, ಸಿಗೆ 3, ಡಿಗೆ 2. ಇನ್ನ ಆಗ ನಮ್ಗೆ ಎ 15 ಆಗತ್ತೆ, ಬಿ 40, ಸಿ 600, ಡಿ 25. ನಮ್ಗೆ ಕೊಟ್ಟಿರೋ ಈಕ್ವೇಶನ್ ಏನು? ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ಸ್ ಟು ಸಿ. ಅಲ್ಲಿಗೆ ನಮ್ಗೆ ಇಲ್ಲಿ ಎ ಬಿ ಸಿ ಡಿ ವ್ಯಾಲ್ಯೂಗಳು ತಿಳಿದಿವೆ. ಹಾಗಾಗಿ ಈ ವ್ಯಾಲ್ಯೂಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ 15 + 40x + 25 = 600 ಬರುತ್ತೆ. ಇದರಿಂದ ನಾವು ಎಕ್ಸ್ ಅನ್ನ ಕಂಡುಹಿಡಿಬೇಕು. ಹಾಗಾಗಿ 40x = 600, ಇಲ್ಲಿ ಪ್ಲಸ್ 15 ಎಲ್ಲ ಬಲಗಡೆಗೆ ಹಾಕೊಂಡ್ರೆ -15 - 25 = ನಮ್ಗೆ 560 ಸಿಗತ್ತೆ. ಹಾಗಾಗಿ x = 560/40, ಅದು ನಮ್ಗೆ 14 ಅಂತ ಉತ್ತರ ಬರುತ್ತೆ. ಅಲ್ಲಿಗೆ ರಹಸ್ಯ ಸ್ಥಳ 14 ಪುಣೆ ಆಗುತ್ತೆ. ಸರಿಯಾದ ಉತ್ತರ ನೀಡಿರೋ ಎಲ್ಲಾ ಶಿಕ್ಷಕರಿಗೂ, ಹಾಗೆ ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಿರೋ ಎಲ್ಲಾ ಶಿಕ್ಷಕರಿಗೂ ತುಂಬಾ ಧನ್ಯವಾದಗಳು. ಬನ್ನಿ ಮುಂದೆ ಏನ ಅಂತ ನೋಡೋಣ. ನಿಮಗೆ ಗೊತ್ತೇ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ 2 ಸಮೀಕರಣಗಳಿವೆ. 4x + 6y = 24 ಮತ್ತು 3x + y = 4. ಈ ಎರಡೂ ಸಮೀಕರಣಗಳು ಎಕ್ಸ್ ಮತ್ತು ವೈ ಎಂಬ ಚರಾಕ್ಷರಗಳಿಂದ ಆಗಿವೆ. ಈ ಚರಾಕ್ಷರಗಳಿಗೆ ಬೆಲೆಯನ್ನು ಕೊಡುತ್ತಾ ಪರಿಹಾರವನ್ನು ಕಂಡುಕೊಳ್ಳೋಣ. ನಾವು ಮೊದಲನೇ ಸಮೀಕರಣಕ್ಕೆ ಬಂದಾಗ ಪರಿಹಾರವಾಗಿ 04, 60, 1, 10/3, 2, 9, 1 ಇವು ಪರಿಹಾರವಾಗಿ ಸಿಗುತ್ತವೆ. ಇವುಗಳನ್ನು ನಾವು ಅಪರಿಮಿತ ಮೌಲ್ಯಗಳು ಎನ್ನುತ್ತೇವೆ. ಎರಡು ಮೌಲ್ಯಗಳನ್ನ ನಾವು ನಕ್ಷೆ ಮೇಲೆ ಗುರುತಿಸಿದಾಗ ಅವು 04ರಲ್ಲಿ ಪರಸ್ಪರ ಛೇದಿಸುತ್ತವೆ. ಒಟ್ಟಾರೆ ಈ ನಕ್ಷೆಯಿಂದ ನಾವು ಏನ್ ತಿಳ್ಕೊಬಹುದಪ್ಪ ಅಂದ್ರೆ, ನಮಗೆ ಸಿಕ್ಕಿರುವಂತಹ ನಕ್ಷೆಗಳಲ್ಲಿ ಪರಸ್ಪರ ಛೇದಿಸುವ ನಕ್ಷೆಗಳು ಸಿಕ್ಕಿದಾವೆ. ಆ ಪರಸ್ಪರ ಛೇದಿಸುವ ರೇಖೆಗಳಿಂದ ಛೇದಕ ಬಿಂದು ಸಿಕ್ಕಿದೆ. ಆ ಛೇದಕ ಬಿಂದು ನಮಗೆ ಅನನ್ಯ ಪರಿಹಾರವನ್ನ ಕೊಡ್ತಾ ಇದೆ. ಅದಕ್ಕೆ ನಾವು ಎನ್ನಂತ ಹೆಸರು ಕೊಡೋಣ. ಆ ಪರಿಹಾರ ಏನಂದ್ರಪ್ಪ ಅಂದ್ರೆ 04. ಅದೇ ರೀತಿ ಚರಾಕ್ಷರಗಳ ಸಂಖ್ಯೆಗಿಂತ ಕಡಿಮೆ ಸಮೀಕರಣಗಳಿದ್ದರೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಇರಬಹುದು. ಚರಾಕ್ಷರಗಳ ಸಂಖ್ಯೆಗಳಿಗಿಂತ ಹೆಚ್ಚಿನ ಸಮೀಕರಣಗಳಿದ್ದರೆ ಚರಾಕ್ಷರದ ಮೌಲ್ಯವನ್ನು ಕಂಡುಹಿಡಿಯುವುದಕ್ಕೆ ಆರಿಸಿದ ಸಮೀಕರಣಗಳ ಗುಂಪನ್ನು ಆಧರಿಸಿ ವಿಭಿನ್ನ ಪರಿಹಾರಗಳನ್ನು ನೀಡುವ ಅನಗತ್ಯ ಸಮೀಕರಣಗಳಿವೆ ಅಂತ ನಾವು ಹೇಳ್ತೇವೆ. ನೋಡಿ, ಇಲ್ಲಿ ನಾವು ಇನ್ನೊಂದು ನಕ್ಷೆಯನ್ನ ನೋಡ್ತಾ ಇದ್ದೇವೆ. ಅಲ್ಲಿ ಇಲ್ಲಿ 2 ಸಮೀಕರಣಗಳನ್ನ ನೋಡ್ತಾ ಇದ್ದೇವೆ. 4x + 6y = 24 ಮತ್ತು 2x + 3y = 12 ಎಂಬ ಸಮೀಕರಣಗಳಿಲ್ಲಿ ಇವೆ. ಇಲ್ಲಿ ಎಕ್ಸ್ ಮತ್ತು ವೈಗಳು ಚರಾಕ್ಷರಗಳು. ಎಕ್ಸ್ ಮತ್ತು ವೈಗಳಿಗೆ ಬೆಲೆ ಕೊಟ್ಟು ಮೌಲ್ಯಗಳನ್ನ ಕಂಡುಹಿಡಿದಾಗ ಒಂದನೇ ಸಮೀಕರಣಕ್ಕೆ ಪರಿಹಾರವಾಗುವಂತಹ ಎಲ್ಲಾ ಮೌಲ್ಯಗಳು ಎರಡನೇ ಸಮೀಕರಣಕ್ಕೆ ಪರಿಹಾರಗಳಾಗಿವೆ. ಅಂದರೆ ಎರಡೂ ಸಮೀಕರಣದಲ್ಲಿ ಬರುವ ಮೌಲ್ಯಗಳು ಒಂದೇ ಆಗಿವೆ. ಆ ಎರಡು ಸಮೀಕರಣಗಳಲ್ಲಿ ಒಂದೇ ಮೌಲ್ಯಗಳು ಬರುತ್ತವೆ. ಈ ಮೌಲ್ಯಗಳನ್ನ ನಾವು ನಕ್ಷೆ ಮೇಲೆ ಗುರುತಿಸಿದಾಗ ಎರಡೂ ರೇಖೆಗಳು ಪರಸ್ಪರ ಐಕ್ಯವಾಗಿರುತ್ತವೆ.
ಈ ಎರಡೂ ರೇಖೆಗಳ ಮೇಲೆ ನಾವು ಅಪರಿಮಿತ ಸಂಖ್ಯೆಯ ಸಾಮಾನ್ಯ ಬಿಂದುಗಳನ್ನು ಕಾಣಬಹುದು. ಈ ರೀತಿಯ ನಕ್ಷೆಯನ್ನು ನಾವು ಅಪರಿಮಿತ ಸಂಖ್ಯೆಯ ಪರಿಹಾರ ಹೊಂದಿದೆ ಎಂದು ಹೇಳಬಹುದು. ಇವುಗಳನ್ನ ಜೋಡಿ ಸಮೀಕರಣಗಳು ಅಂತ ಸಹ ನಾವು ಹೇಳಬಹುದು. ಹೆಚ್ಚಿನ ಸಂಖ್ಯೆಯ ಚರಾಕ್ಷರಗಳೊಂದಿಗೆ ಸಮೀಕರಣಗಳನ್ನು ಬಿಡಿಸುವುದಕ್ಕೆ ಗಣಕಯಂತ್ರ, ಜೆನೆಟಿಕ್ ಆಲ್ಗರಿದಮ್ಗಳಂತಹ ಕಂಪ್ಯೂಟರ್ ಆಲ್ಗರಿದಮ್ಗಳನ್ನು ಬಳಸಲಾಗುತ್ತದೆ. ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಬಳಸುವ ಮೂಲಕ ಅಸಮಾನತೆಗಳೊಂದಿಗೆ ಬೀಜೋಕ್ತಿಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಬಹುದು. ಕೆಲವು ಸಾರಿ ನಾವು ಎರಡೂ ಸಮೀಕರಣಗಳನ್ನು ತೆಗೆದುಕೊಂಡು ಪರಿಹಾರವನ್ನು ಕಂಡುಕೊಂಡು ಅವುಗಳನ್ನು ನಕ್ಷೆ ಮೇಲೆ ಬಿಡಿಸಿದಾಗ ಆ ಸರಳ ರೇಖೆಗಳು ಪರಸ್ಪರ ಸಂಧಿಸುವುದಿಲ್ಲ. ಆ ಎರಡೂ ಸರಳ ರೇಖೆಗಳು ಸಮಾನಾಂತರವಾಗಿರುತ್ತವೆ. ಇವುಗಳನ್ನು ನಾವು ಪರಿಹಾರವಿರದ ಸಮೀಕರಣಗಳು ಮತ್ತು ಅಂತ ಸಮೀಕರಣಗಳ ನಕ್ಷೆ ಸಮಾಂತರ ರೇಖೆಗಳನ್ನ ಒಳಗೊಂಡಿರುತ್ತದೆ ಅಂತ ಹೇಳಬಹುದು. ಹಾ ಶಿಕ್ಷಕರೇ, ಕೇಳಿದ್ರಲ್ಲ, ಈಗ ನಿಮ್ಗೊಂದು ಸಮೀಕ್ಷಾ ಪ್ರಶ್ನೆ ಇದೆ. ಪ್ರಶ್ನೆ ಹೀಗಿದೆ, ಎಕ್ಸ್ ವೈ ಝೆಡ್ ನಲ್ಲಿ ಮೂರು ಸಮೀಕರಣಗಳಿವೆ. 2x + 3y + 4z = 26 ಮೊದಲನೇದು, 12x + 6y + 8z = 42 ಇದು ಎರಡನೇದು, ಮೂರನೇದು 4x + 6y + 8z = 52. ಈ ಸಮೀಕರಣಗಳಿಗೆ ಎಷ್ಟು ಪರಿಹಾರಗಳು ಸಾಧ್ಯತೆ ಇರಬಹುದು? ಡಿ, ಅಪರಿಮಿತ. ಬನ್ನಿ ನೋಡೋಣ. 2x + 3y + 4z = 26 ಹೊಂದಾಣಿಕೆಯಾಗುವಂತೆ ನಾವು ಎಕ್ಸ್ ವೈ ಮತ್ತು ಝೆಡ್ ಮೌಲ್ಯಗಳನ್ನ ತೆಗೆದುಕೊಂಡ್ರೆ ಮತ್ತು ಎಕ್ಸ್ ವೈ ಮತ್ತು ಝೆಡ್ ಮೌಲ್ಯಗಳನ್ನ ನಕ್ಷೆಯಲ್ಲಿ ಗುರುತಿಸಿ ಹೇಳಿದ್ರೆ ಇಲ್ಲಿ ನಮ್ಗೆ ಕಾಣಿಸ್ತಿದ್ಯಲ್ಲ, ಆ ತರ ನಮ್ಗೆ ಸಮತಲ ಸಿಗುತ್ತೆ. ಅದೇ ರೀತಿ ಇನ್ನ ಎರಡನೇ ಸಮೀಕರಣ ಅಂದ್ರೆ 12x + 6y + 8z = 42, ಇದನ್ನ ಹೊಂದಾಣಿಕೆಯಾಗುವಂತೆ ಎಕ್ಸ್ ವೈ ಮತ್ತು ಝೆಡ್ ಮೌಲ್ಯಗಳನ್ನ ತೆಗೆದುಕೊಂಡ್ರೆ ಮತ್ತೆ ಎಕ್ಸ್ ವೈ ಮತ್ತು ಝೆಡ್ ಮೌಲ್ಯಗಳನ್ನ ನಕ್ಷೆಯಲ್ಲಿ ಗುರುತಿಸಿ ಹೇಳಿದ್ರೆ ನಮ್ಗಿಲ್ಲಿ ತೋರಿಸುವಂತೆ ಇನ್ನೊಂದು ಸಮತಲ ಸಿಗುತ್ತೆ. ಹಾಗೆ ಮೂರನೇದಾಗಿ 4x + 6y + 8z = 52 ಸಮೀಕರಣವನ್ನ ಇಲ್ಲಿ ಸರಳೀಕರಿಸಬಹುದು ನಾವು ಇದನ್ನ. ಇದು ಮೊದಲ ಸಮೀಕರಣದಂತೆಯೇ ಇರುತ್ತದೆ. ಈ ಸಮೀಕರಣವನ್ನ ಸರಿಪಡಿಸುವ ಎಕ್ಸ್ ವೈ ಮತ್ತು ಝೆಡ್ ಮೌಲ್ಯಗಳನ್ನ ಗುರುತಿಸಿ ನಕ್ಷೆಯಲ್ಲಿ ಹೇಳಿದ್ರೆ ಸಿಗುವ ಸಮತಲವು ಮೊದಲ ಸಮತಲದಂತೆಯೇ ಇರುತ್ತದೆ. ಅದು ಹೆಂಗಿರುತ್ತೆ ಅಂದ್ರೆ ಒಂದು ಕಾಗದ ಮಡಿಸುವಿಕೆಯಂತೆ ಎರಡೂ ಸಮತಲಗಳ ಒಂದೇ ರೇಖೆಯ ಮೇಲೆ ಛೇದಿಸುತ್ತದೆ. ಇಲ್ಲಿ ನಮ್ಗೆ ಕಾಣಿಸ್ತಾ ಇರ್ಬೋದು, ಈ ಎರಡು ಸಮತಲಗಳ ಛೇದನ ರೇಖೆ ನೀಡಿದ ಮೂರು ಸಮೀಕರಣಗಳ ಇದು ಪರಿಹಾರ ಆಗಿರುತ್ತೆ. ಆದ್ರಿಂದ ಛೇದನ ರೇಖೆಯಲ್ಲಿರುವ ಎಲ್ಲಾ ಬಿಂದುಗಳು ಸಮೀಕರಣಗಳಿಗೆ ಪರಿಹಾರಗಳು ಅಂತ ನಾವು ಹೇಳ್ಬೋದು. ಛೇದನ ರೇಖೆಯಲ್ಲಿ ಅನಂತ ಬಿಂದುಗಳಿರುವುದರಿಂದ ಈ ಸಮೀಕರಣಗಳಿಗೆ ಅನಂತ ಪರಿಹಾರಗಳಿರುತ್ತೆ. ಈ ಸಮೀಕರಣಗಳಿಗೆ ಕನಿಷ್ಠ ಒಂದು ಪರಿಹಾರವನ್ನು ಕಂಡುಹಿಡಿಯುವ ವಿಧಾನಗಳ ಬಗ್ಗೆ ನೀವೇನಾದ್ರೂ ಯೋಚಿಸಬಹುದೇ? ಯೋಚಿಸ್ತಾ ಇರಿ, ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಶಿಕ್ಷಕ ಮಿತ್ರರೇ, ಇದುವರೆಗೂ ನಾವು ಸರಳ ಸಮೀಕರಣ ಅಂದ್ರೆ ಏನು, ಸರಳ ಸಮೀಕರಣವನ್ನು ಬಿಡಿಸುವಂತಹ ವಿಧಾನಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಈ ಒಂದು ಸರಳ ಸಮೀಕರಣದ ಇತಿಹಾಸವನ್ನ ತಿಳ್ಕೊಳ್ಳೋಣ. ಇಲ್ಲಿ ಚಿತ್ರದಲ್ಲಿ ಕಾಣುತ್ತಿರುವಂತಹ ಆ ವ್ಯಕ್ತಿಯ ಹೆಸರು ಅಲ್ ಖ್ವಾರಿಜ್ಮಿ ಅಂತ. ಇವರು ಪರ್ಷಿಯನ್ ಗಣಿತಜ್ಞರಾಗಿದ್ದಾರೆ. ಇವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಆ ಪುಸ್ತಕದ ಹೆಸರು ಅಲ್ ಜಬರ್ ವಾಲ್ ಮುಕಾಬಲಾ ಅಂತ. ಇಲ್ಲಿ ಅಲ್ ಜಬರ್ ಅಂದ್ರೆ ಮುರಿದ ಭಾಗಗಳ ಪುನರ್ಮಿಲನ ಅಂತ ಅರ್ಥ. ಹಾಗೆ ಎರಡನೇ ಭಾಗ ಅಲ್ ಮುಕಾಬಲಾ ಅಂದ್ರೆ ಮುಂದೆ ಇರಿಸುವುದು, ಸಮತೋಲನಗೊಳಿಸುವುದು, ವಿರೋಧಿಸುವುದು, ಸಮನಾಗಿ ಹೊಂದಿಸುವುದು ಎಂಬ ಅರ್ಥವನ್ನ ನೀಡುತ್ತೆ. ಒಟ್ಟಾಗಿ ಇವರು ಬೀಜಗಣಿತದಲ್ಲಿ ಸಾಮಾನ್ಯವಾದ ಬೀಜ ಪದಗಳ ಸಂಯೋಜನೆ, ಒಂದು ಸಮೀಕರಣದ ಇನ್ನೊಂದು ಬದಿಗೆ ಬೀಜ ಪದವನ್ನು ವರ್ಗಾಯಿಸುವುದು ಮುಂತಾದಂತಹ ಚಿಹ್ನೆ ಮಾರ್ಪಾಡುಗಳನ್ನ ಇವರು ವಿವರಿಸಿದ್ದಾರೆ. ನಂತರ ಎರಡನೇ ಚಿತ್ರ ನೋಡ್ತಾ ಇದ್ದೀರಾ, ಈ ವ್ಯಕ್ತಿಯ ಹೆಸರು ರಾಬರ್ಟ್ ರೆಕಾರ್ಡ್ ಅಂತ. ಇವರು 1510 - 1558 ಇದ್ದಂತಹ ಒಬ್ಬ ಗಣಿತಜ್ಞರು. ಇವರು ಸಮಚಿಹ್ನೆಯನ್ನ ಸಮತೆಯ ಅರ್ಥದಲ್ಲಿ ಬಳಸಿದಂತಹ ಮೊದಲನೇ ವ್ಯಕ್ತಿಯಾಗಿದೆ. ನಂತರ ಮೂರನೆಯ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ, ಇವರ ಹೆಸರು ಭಾಸ್ಕರಾಚಾರ್ಯ, ನಮ್ಮ ಭಾರತೀಯ ಗಣಿತಜ್ಞರಾದಂತಹ ಭಾಸ್ಕರಾಚಾರ್ಯರವರು. ಇವರ ಮುಖ್ಯ ಕೃತಿ ಸಿದ್ಧಾಂತ ಶಿರೋಮಣಿ ಅಂತ. ಶಿರೋಮಣಿ ಅಂದ್ರೆ ಸಂಸ್ಕೃತದಲ್ಲಿ ಸಂಬಂಧಗಳ ಕಿರೀಟ ಅಂತ. ಹಾಗೆ ಇನ್ನೊಂದು ಗ್ರಂಥವನ್ನು ಬರೆದಿದ್ದಾರೆ, ಅದರ ಹೆಸರು ಲೀಲಾವತಿ ಅಂತ. ಲೀಲಾವತಿ ಅಂದ್ರೆ ಇವರ ಒಂದು ಮಗಳ ಹೆಸರಾಗಿರುತ್ತೆ, ಅವರ ಮಗಳ ಹೆಸರನ್ನೇ ಆ ಒಂದು ಕೃತಿಗೆ ಇಟ್ಟಿರ್ತಾರೆ. ಇದರಲ್ಲಿ ಇವರು
ಅಂಕಗಣಿತ, ಬೀಜಗಣಿತ, ಗ್ರಹಗಣಿತ ಹಾಗೆ ಗೋಲಾಧ್ಯಾಯ ಎಂಬ ನಾಲ್ಕು ವಿಭಾಗಗಳಾಗಿ ವಿಭಾಗ ಮಾಡಿದ್ದಾರೆ. ಈ ನಾಲ್ಕು ವಿಭಾಗಗಳು ಕ್ರಮವಾಗಿ ಅಂಕಗಣಿತ, ಬೀಜಗಣಿತ, ಗ್ರಹಗಳ ಗಣಿತ ಮತ್ತು ಗೋಳಗಳೊಂದಿಗೆ ವ್ಯವಹರಿಸುತ್ತವೆ. ಹಾಗೆ ಇವರು ಇನ್ನೊಂದು ಗ್ರಂಥವನ್ನು ಕೂಡ ಬರೆದಿದ್ದಾರೆ, ಅದರ ಹೆಸರು ಕರ್ಣ ಕೌತೂಹಲ ಅಂತ. ನಂತರ ಎಕ್ಸ್ ಸ್ಕ್ವೇರ್ ಮೈನಸ್ ಎನ್ ವೈ ಸ್ಕ್ವೇರ್ ಈಕ್ವಲ್ಸ್ ಒಂದು, ಅಂದರೆ ವೆಲ್ ಸಮೀಕರಣ ಅಂತ ಕರಿತೀವಿ ಇದನ್ನು. ಈ ಒಂದು ಸಮೀಕರಣದ ಸಮಸ್ಯೆಯ ಪರಿಹಾರಗಳನ್ನು ಕಂಡುಹಿಡಿಯುವಂಥ ಮೊದಲ ಸಾಮಾನ್ಯ ವಿಧಾನವನ್ನು ಭಾಸ್ಕರಾಚಾರ್ಯರವರು ನೀಡ್ತಾರೆ. ಅವರ ಕೃತಿ ಬೀಜಗಣಿತವು ಧನ ಮತ್ತು ಋಣ ಸಂಖ್ಯೆಗಳು, ಸೊನ್ನೆ ತಿಳಿದಿಲ್ಲದ ಪ್ರಮಾಣಗಳನ್ನು ನಿರ್ಧರಿಸುವುದು, ನಂತರ ಕುಟ್ಟಕ ಅಂದರೆ ಅನಿರ್ದಿಷ್ಟ ಸಮೀಕರಣ ಮತ್ತು ಡಯಾಫಾಂಟೈನ್ ಸಮೀಕರಣಗಳನ್ನು ಪರಿಹರಿಸುವುದಕ್ಕಾಗಿ ಒಂದಕ್ಕಿಂತ ಹೆಚ್ಚು ಚರಾಕ್ಷರಗಳಿರುವಂತಹ ಸಮೀಕರಣಗಳು ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದಂತೆ ಇವರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ರೇಖಾತ್ಮಕ ಡಯಾಫಾಂಟೈನ್ ಸಮೀಕರಣ ಅಂತಂದ್ರೆ ಎ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ಸ್ ಸಿ ರೂಪದ ಸಮೀಕರಣ ಅಂತ ಕರಿತೀವಿ. ಇಲ್ಲಿ ಎಕ್ಸ್ ಮತ್ತು ವೈ ಗೊತ್ತಿಲ್ಲದ ಪ್ರಮಾಣಗಳು ಮತ್ತು ಎ ಕಮ ಬಿ ಮತ್ತು ಸಿಗಳು ಪೂರ್ಣಾಂಕಗಳಾಗಿರ್ತದೆ. ಆತ್ಮೀಯ ಶಿಕ್ಷಕರೇ, ಈಗ ನಾವು ಸರಳ ಸಮೀಕರಣಗಳನ್ನು ಮಕ್ಕಳಿಗೆ ಅರ್ಥೈಸಲು ಮತ್ತು ತರಗತಿಯಲ್ಲಿ ಮಕ್ಕಳೇ ಮಾಡಬಹುದಾದಂತಹ ಕೆಲವು ತರಗತಿಯ ಚಟುವಟಿಕೆಗಳನ್ನು ನೋಡೋಣ. ಮೊದಲನೆಯದಾಗಿ ಸಮತೋಲಿತ ಗಣಿತ, ಅಂದರೆ ಸಮತೋಲಿತ ಗಣಿತ ಸರಳ ರೇಖಾತ್ಮಕ ಸಮೀಕರಣಗಳನ್ನು ಹೇಗೆ ಪರಿಹರಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಕಲಿಸುವ ಒಂದು ನವೀನ ಮಾರ್ಗ. ಈ ತರಗತಿಯ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿದು ತಟ್ಟೆಯನ್ನು ಸಮತೋಲನಗೊಳಿಸಬೇಕು. ಎರಡೂ ಬದಿಗಳಲ್ಲಿ ಒಂದೇ ತೂಕವಿದ್ದಾಗ ತಟ್ಟೆಗಳು ಸಮತೋಲಿತವಾಗಿರುತ್ತವೆ. ಈ ತಟ್ಟೆಗಳನ್ನು ಸಮತೋಲನಗೊಳಿಸುವ ಸಮಸ್ಯೆಗಳ ಮೇಲೆ ಕಾರ್ಯನಿರ್ವಹಿಸುವುದು ಮಕ್ಕಳ ತಾರ್ಕಿಕ ಕೌಶಲ್ಯಗಳನ್ನು ಸುಧಾರಿಸುವ ಒಂದು ಉತ್ತಮ ಮಾರ್ಗವಾಗಿದೆ. ಎರಡನೆಯ ಚಟುವಟಿಕೆ ಎಂದರೆ ಷಡ್ಭುಜಾಕೃತಿ. ಷಡ್ಭುಜಾಕೃತಿಯ ಒಗಟು ಅನೇಕ ಆಟಗಾರರು ಆಡಬಹುದು. ಇಲ್ಲಿ ದಾಳಗಳನ್ನು ಉರುಳಿಸಬೇಕು, ಪಡೆದ ಸಂಖ್ಯೆಯನ್ನು ಉಪಯೋಗಿಸಿ ಒಂದು ಷಡ್ಭುಜಾಕೃತಿಯಲ್ಲಿನ ಬೀಜೋಕ್ತಿಗೆ ಸಮಗೊಳಿಸಿ ಆ ಪಡೆದ ಸಮೀಕರಣವನ್ನು ಬಿಡಿಸಿದರೆ ಷಡ್ಭುಜವನ್ನು ಆಕ್ರಮಿಸಬಹುದು. ಆಟದ ಅಂತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಷಡ್ಭುಜಗಳನ್ನು ಆಕ್ರಮಿಸಿದ ವಿದ್ಯಾರ್ಥಿ ವಿಜೇತನಾಗುತ್ತಾನೆ. ಈ ತರಗತಿಯ ಚಟುವಟಿಕೆಯು ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಒಟ್ಟಿಗೆ ಕಾರ್ಯನಿರ್ವಹಿಸುವುದಕ್ಕೆ ಮತ್ತು ಆನಂದಿಸುವುದಕ್ಕೆ ಅವಕಾಶವನ್ನು ನೀಡುತ್ತದೆ. ಮತ್ತೊಂದು ಚಟುವಟಿಕೆ ಎಂದರೆ ಒಂದರಿಂದ ಹತ್ತರವರೆಗಿನ ಧನ ಮತ್ತು ಋಣ ಸಂಖ್ಯೆಗಳಿರುವ ಒಂದು ತಿರುಗುವ ಚಕ್ರವನ್ನು ರಚಿಸಬೇಕು. ಚಕ್ರವನ್ನು ಮೂರು ಬಾರಿ ತಿರುಗಿಸಿ ಎ ಬಿ ಮತ್ತು ಸಿಗೆ ಮೌಲ್ಯಗಳನ್ನು ಪಡೆದುಕೊಳ್ಳಬೇಕು. ಸರಳ ಸಮೀಕರಣವಾದ ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ ಸಿ ಎಂಬಂತೆ ರಚಿಸಿ ಒಬ್ಬ ಆಟಗಾರ ಚಕ್ರವನ್ನು ತಿರುಗಿಸಿ ಸಮೀಕರಣವನ್ನು ರೂಪಿಸುತ್ತಾನೆ ಮತ್ತು ಇನ್ನೊಬ್ಬ ಆಟಗಾರ ಆ ಸಮೀಕರಣವನ್ನು ನಿರ್ದಿಷ್ಟ ಸಮಯದಲ್ಲಿ ಪರಿಹರಿಸುತ್ತಾನೆ. ಆಟಗಾರನು ನಿರ್ದಿಷ್ಟ ಸಮಯದಲ್ಲಿ ಪರಿಹರಿಸಿದರೆ ಒಂದು ಅಂಕವನ್ನು ಕೊಡಲಾಗುತ್ತದೆ. ಅಂತ್ಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ಆಟಗಾರ ಆಟದ ವಿಜೇತನಾಗುತ್ತಾನೆ. ತರಗತಿಯಲ್ಲಿ ಬಳಸಬಹುದಾದ ಮತ್ತೊಂದು ಚಟುವಟಿಕೆ ಎಂದರೆ ನಾವು ಚರಾಕ್ಷರಗಳು ಮತ್ತು ಸ್ಥಿರಾಂಕಗಳನ್ನು ಪ್ರತಿನಿಧಿಸಕ್ಕೆ ಘನಗಳು ಅಂದರೆ ಬ್ಲಾಕ್ಗಳು ಅಥವಾ ಬಣ್ಣದ ಕಾಗದಗಳನ್ನು ಬಳಸಬಹುದು. ನಂತರ ಸಮೀಕರಣ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಬಹುದು. ಕೆಂಪು ಬಣ್ಣದ ಘನ ಚರಾಕ್ಷರವಾಗಿರಬಹುದು, ಹಳದಿ ಬಣ್ಣದ ಘನ ಋಣ ಮೌಲ್ಯವಾಗಿರಬಹುದು, ಹಸಿರು ಬಣ್ಣದ ಘನ ಧನ ಮೌಲ್ಯವಾಗಿರಬಹುದು. ಉದಾಹರಣೆಗೆ ಮೂರು ಎನ್ ಮೈನಸ್ ಎರಡು ಈಕ್ವಲ್ಸ್ ಏಳು, ಇದರಲ್ಲಿ ನಾವು ಮೂರು ಎನ್ ಅನ್ನು ಪ್ರತಿನಿಧಿಸುವುದಕ್ಕೆ ಮೂರು ಕೆಂಪು ಬಣ್ಣದ ಘನಗಳನ್ನು ಬಳಸುತ್ತೇವೆ, ಮೈನಸ್ ಎರಡನ್ನು ಪ್ರತಿನಿಧಿಸುವುದಕ್ಕೆ ಎರಡು ಹಳದಿ ಬಣ್ಣದ ಘನಗಳನ್ನು ಬಳಸುತ್ತೇವೆ. ಇದರಿಂದ ನಮಗೆ ಮೂರು ಎನ್ ಮೈನಸ್ ಎರಡು ಸಿಗುತ್ತದೆ. ಬಲಬದಿಯಲ್ಲಿ ಇರುವ ಮೌಲ್ಯ ಏಳನ್ನು ಪ್ರತಿನಿಧಿಸುವುದಕ್ಕೆ ನಾವು ಏಳು ಹಸಿರು ಬಣ್ಣದ ಘನಗಳನ್ನು ಬಳಸುತ್ತೇವೆ. ಎನ್ ನ ಮೌಲ್ಯವನ್ನು ಪಡೆಯುವುದಕ್ಕೆ ನಾವು ಎರಡೂ ಬದಿಗಳಲ್ಲಿ ಎರಡು ಹಸಿರು ಬಣ್ಣದ ಘನಗಳನ್ನು ಕೊಡುತ್ತೇವೆ. ಈಗ ಶಿಕ್ಷಕರೇ, ನಿಮಗೆ ತಿಳಿದಿರುವಂತೆ ಧನ ಮತ್ತು ಋಣ ಮೌಲ್ಯಗಳು ಶೂನ್ಯವಾಗುತ್ತವೆ. ಆದ್ದರಿಂದ ನಮ್ಮ ಬಳಿ ಮೂರು ಕೆಂಪು ಬಣ್ಣದ ಘನಗಳು ಉಳಿದಿವೆ. ಒಂಬತ್ತು ಹಸಿರು ಬಣ್ಣದ ಘನಗಳನ್ನು ಮೂರರ ಮೂರು ಗುಂಪುಗಳಾಗಿ ಮಾಡಬಹುದು. ಆದ್ದರಿಂದ ಎನ್ ನ ಮೌಲ್ಯ ಮೂರು. ಇದು ಸಮೀಕರಣದ ಪರಿಹಾರವಾಗಿದೆ. ಇಲ್ಲಿ ಪರಿಹರಿಸುವ ಔಪಚಾರಿಕ ವಿಧಾನವನ್ನು ತೋರಿಸಲಾಗಿದೆ ಮತ್ತು ಇದರಿಂದ ನಮಗೆ ಎನ್ ನ ಮೌಲ್ಯ ಮೂರಾಗಿ ಸಿಗುತ್ತದೆ. ಆದ್ದರಿಂದ ಶಿಕ್ಷಕರೇ, ಇವು ತರಗತಿಯಲ್ಲಿ ಸಾಮಾನ್ಯವಾಗಿ ಬಳಸುವ ಸರಳ ಸಮೀಕರಣದ ಕೆಲವು ಚಟುವಟಿಕೆಗಳಾಗಿವೆ. ಹಾಗೆ ಶಿಕ್ಷಕರೇ, ಇಲ್ಲಿ ಒಂದು ಸಿಮ್ಯುಲೇಷನ್ ಇದೆ.
ಈ ಲಿಂಕ್ ಅನ್ನ ಕೂಡ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಈ ಸಿಮ್ಯುಲೇಷನ್ ಅನ್ನ ನಾವು ಬಳಸಿಕೊಂಡು ವಿವಿಧ ಸರಳ ಸಮೀಕರಣಗಳನ್ನು ಕೂಡ ಬಿಡಿಸಬಹುದು. ವಿವಿಧ ಸರಳ ಸಮೀಕರಣಗಳನ್ನ ಪರಿಹರಿಸುವುದಕ್ಕಾಗಿ ಒಬ್ಬ ಆಟಗಾರ ಸಮೀಕರಣವನ್ನು ಹೊಂದ್ಕೊಂಡಿರ್ತಾನೆ, ಇನ್ನೊಬ್ಬ ಆಟಗಾರ ಸಮೀಕರಣವನ್ನ ಬಿಡಿಸ್ಬಿಟ್ಟು ಆ ಉತ್ತರನ ಕಂಡುಹಿಡಿಬಹುದು. ಇದನ್ನ ಬಳಸ್ಕೊಂಡ್ರೆ ಕ್ಲಾಸ್ ರೂಮ್ ಅಲ್ಲಿ ಅವ್ರಿಗೆ ತಿಳ್ಕೊಂಡಂಗ ಆಗತ್ತೆ. ಇನ್ನ ನಾವು ಮೌಲ್ಯಮಾಪನ ವಿಧಾನಗಳನ್ನ ನೋಡೋದಾದ್ರೆ ಯೋಜನೆಗಳನ್ನ ಮಾಡಬಹುದಾದ ವಿದ್ಯಾರ್ಥಿಗಳು ವಿಷಯಗಳನ್ನ ಅರ್ಥಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಕೆಳಗಿನಂತಹ ಪ್ರಶ್ನೆಗಳನ್ನ ನಾವು ಅವರಿಗೆ ಕೇಳಿದ್ರೆ ಸುತ್ತಳತೆ ಆಗಲಿ, ವಿಸ್ತೀರ್ಣ, ಉದ್ದ, ತೂಕ, ಗಾತ್ರ, ಸಮಯ ಇತ್ಯಾದಿಗಳನ್ನ ಆಧರಿಸಿದ ಪ್ರಶ್ನೆಗಳನ್ನ ತೆಗೆದುಕೊಂಡು ವಿವಿಧ ಪರಿಕಲ್ಪನೆಗಳ ತಿಳುವಳಿಕೆ ಮತ್ತು ಸರಳ ಸಮೀಕರಣಗಳ ಅನ್ವಯನವನ್ನ ಅವ್ರಿಗೆ ಪರಿಶೀಲಿಸಬಹುದು. ಹಾಗೆ ವಿದ್ಯಾರ್ಥಿಗಳಿಗೆ ಸರಳ ಸಮೀಕರಣಗಳನ್ನು ಒಳಗೊಂಡಂತಹ ವಿವಿಧ ಸಮಸ್ಯೆಗಳ ದೃಶ್ಯೀಕರಣಗಳನ್ನ ರಚಿಸಲು ಹೇಳ್ಬೋದು. ಇದರಿಂದ ಅವ್ರಿಗೆ ಸಬ್ಜೆಕ್ಟ್ ಮೇಲೆ ಆಸಕ್ತಿ ಕೂಡ ಹೆಚ್ಚಾಗತ್ತೆ. ಇನ್ನ ನಾವ್ ಇಲ್ಲಿವರೆಗೂ ಏನೇನ್ ತಿಳ್ಕೊಂಡಿದೀವಿ ಅಂತ ನೋಡೋಣ. ಇದು ಸರಳ ಸಮೀಕರಣ ವಿಷಯದ ಪರಿಕಲ್ಪನಾ ನಕ್ಷೆ. ಸರಳ ಸಮೀಕರಣಗಳು ಬೀಜೋಕ್ತಿಗಳ ವಿಸ್ತರಣೆಯಾಗಿರುತ್ತೆ. ಹಾಗೆ ನಾವಿಲ್ಲಿ ಸ್ಥಿರಾಂಕ, ಸಹಗುಣಕ, ಚರಾಕ್ಷರದ ಬಗ್ಗೆ ಕೂಡ ತಿಳ್ಕೊಂಡಿದೀವಿ. ಹಾಗೆ ಒಂದು ಸಮತೆಯ ಚಿಹ್ನೆಯ ಬಳಕೆ ಮತ್ತು ಎರಡು ಬೀಜೋಕ್ತಿಗಳ ಸಂಬಂಧಿಸುವುದಕ್ಕೆ ಬಳಸುವ ಇತರ ಅಂಶಗಳ ಬಗ್ಗೆ ಕೂಡ ನಾವು ಚರ್ಚಿಸಿದ್ವಿ. ಹಾಗೆ ಪ್ರತಿ ಸಂದರ್ಭದಲ್ಲೂ ನಮ್ಮ ಬಳಿ ಕೊಟ್ಟಿರುವ ಪದ ಸಮಸ್ಯೆಗಳ ದೃಶ್ಯೀಕರಣದ ವಿಭಿನ್ನ ವಿಧಾನಗಳನ್ನು ಮತ್ತು ಸಮಸ್ಯೆಯನ್ನು ಪರಿಹರಿಸುವ ಅನೇಕ ವಿಧಾನಗಳಿವೆ ಅಂತ ತಿಳ್ಕೊಂಡಿದೀವಿ. ಸರಳ ಸಮೀಕರಣಗಳನ್ನ ಪರಿಹರಿಸುವಾಗ ನಾವು ಸ್ಥಿರಾಂಕಗಳು ಮತ್ತು ಚರಾಕ್ಷರಗಳ ಸ್ಥಳಾಂತರವನ್ನು ಸಹ ಅರ್ಥಕೊಂಡಿದೀವಿ. ಇದಲ್ಲದೆ ಮುಂದಿನ ತರಗತಿಯಲ್ಲಿ ಅನೇಕ ಚರಾಕ್ಷರಗಳಿರುವ ಸಮೀಕರಣಗಳನ್ನ ಪರಿಹರಿಸುವ ವಿಧಾನಗಳನ್ನ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಹೀಗೆ ಪರಿಕಲ್ಪನಾ ನಕ್ಷೆಯಲ್ಲಿದೆ. ಇದು ಸರಳ ಸಮೀಕರಣದ ವಿಷಯದ ಪರಿಕಲ್ಪನಾ ನಕ್ಷೆ. ಸರಳ ಸಮೀಕರಣಗಳು ಬೀಜೋಕ್ತಿಗಳ ವಿಸ್ತರಣೆಯಾಗಿರುತ್ತೆ. ಸಮೀಕರಣವನ್ನ ರೂಪಿಸುವುದು ಒಂದು ಅಂಶ, ಆದ್ರೆ ಚರಾಕ್ಷರವನ್ನ ಆಯ್ಕೆ ಮಾಡುವುದು ಸರಳ ಸಮೀಕರಣಗಳಲ್ಲಿ ಪ್ರಮುಖ ಅಂಶವಾಗಿರುತ್ತೆ. ಚರಾಕ್ಷರಗಳ ಮೌಲ್ಯವನ್ನ ಹಲವಾರು ವಿಧಾನಗಳಿಂದ ಕಂಡುಹಿಡಿಯಬಹುದು. ಹಾಗಿದ್ರೂ ಸ್ಥಳಾಂತರ ವಿಧಾನವು ಮುಖ್ಯವಾಗಿರುತ್ತೆ, ಯಾಕಂದ್ರೆ ಇದು ವ್ಯವಸ್ಥಿತವಾಗಿ ಸಮಸ್ಯೆಯನ್ನ ಬಿಡಿಸ್ಲಿಕ್ಕೆ ಮತ್ತು ಬಹಳ ಸಂಕೀರ್ಣವಾದ ಸಮೀಕರಣಗಳನ್ನ ಬಿಡಿಸುವುದಕ್ಕೆ ಕೂಡ ಇದು ಮಷ್ಟಷ್ಟು ನಾವು ವಿಸ್ತರಣೆ ಮಾಡಬಹುದು. ತುಂಬಾ ಧನ್ಯವಾದಗಳು ಸುಗಮಕಾರರಿಗೆ. ಸರಳ ಸಮೀಕರಣ ಎಂಬ ಪರಿಕಲ್ಪನೆಯನ್ನ ಬಹಳ ಚೆನ್ನಾಗಿ ಅನುಭವಾತ್ಮಕವಾಗಿ ರಾಜ, ರಾಜಕುಮಾರಿ, ಮಂತ್ರಿ ಮತ್ತು ಸೈನಿಕರ ಪಾತ್ರದಲ್ಲಿ ಪ್ರಸ್ತುತಪಡಿಸಿದ ನಮ್ಮ ಸುಗಮಕಾರ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಈಗಾಗಲೇ ಗಂಗಾಧರ್ ಸರ್ ಹೇಳಿದಂತೆ CWCಯಿಂದ ಟಿಚೋಪಿಯಾ ಎಂಬ ಆ್ಯಪ್ ಅನ್ನ ಬಿಡುಗಡೆಗೊಳಿಸಿದ್ದೇವೆ. ಅದನ್ನು ಮಾನ್ಯ ಶಿಕ್ಷಣ ಸಚಿವರಾದಂತಹ BC ನಾಗೇಶ್ವರ್ ಅವರು ಕೂಡ October 9 ಲೋಕಾರ್ಪಣೆ ಮಾಡಿದ್ರು, ತಮಗೆಲ್ಲ ಗೊತ್ತಿರಬಹುದು. ಈ ಒಂದು ಆ್ಯಪ್ನಲ್ಲಿ ತುಂಬಾ ಅನುಭವಾತ್ಮಕವಾದಂತಹ ಪಠ್ಯ ವಸ್ತುವನ್ನ ನೋಡಬಹುದು. ಸೊ ಅದಕ್ಕೆ ಇವತ್ತು ಈ ಒಂದು ತರಬೇತಿಯಲ್ಲಿ ಪ್ರಸ್ತುತಪಡಿಸಿದ ಮಾಡಲು ಅಥವಾ ಪರಿಕಲ್ಪನೆ ಕೂಡ ಒಂದು ಉದಾಹರಣೆ ಅಂತ ಹೇಳಬಹುದು. ಇದಲ್ಲದೆ ಇದರ ಜೊತೆಗೆ 4ರಿಂದ 7ನೇ ತರಗತಿಯವರೆಗೆ ಸಮಾಜ, ವಿಜ್ಞಾನ, ಗಣಿತ ವಿಷಯಗಳಲ್ಲಿ ಪಾಠ ಯೋಜನೆಗಳು ಇರ್ಬೋದು, ಅಭ್ಯಾಸ ಹಾಳೆಗಳಿರ್ಬೋದು, ಪ್ರೊಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮೆಟೀರಿಯಲ್ಸ್ ಇರ್ಬೋದು, ಸಿಮ್ಯುಲೇಷನ್ಸ್ ಕೂಡ ಇದ್ದಾವೆ. ಹಾಗೆ ಅನುಭವಾತ್ಮಕ ಕಲಿಕೆ ಮತ್ತು ಬೋಧನೆಯನ್ನ ತರಗತಿಯಲ್ಲಿ ಯಾವ ರೀತಿಯಾಗಿ ಅನುಷ್ಠಾನಗೊಳಿಸುವುದು ಎಂಬುದರ ಮೇಲೆ 10 ಹಲವಾರು ವಿಡಿಯೋಗಳು ಈ ಒಂದು ಆ್ಯಪ್ ಅಲ್ಲಿ ಇರುವುದರಿಂದ ತಮಗೆಲ್ಲರಿಗೂ ಒಂದು ವಿನಂತಿ ಏನಂದ್ರೆ, ಈ ಒಂದು ಇಷ್ಟೊಂದು ಉಪಯುಕ್ತವಾದಂತಹ ಟೀಚೋಪ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಬನ್ನಿ. ಹಾಗಾದ್ರೆ ಇವತ್ತು ಪ್ರಸ್ತುತಪಡಿಸಿದ ಆ ಪರಿಕಲ್ಪನೆಗಳು ಯಾವೆಲ್ಲ ತರಗತಿಯಲ್ಲಿ ಮತ್ತೆ ಯಾವೆಲ್ಲ ಅಧ್ಯಾಯದಲ್ಲಿ ಬಂದಿದ್ದಾವೆ ಅಂತ ನೋಡೋದಾದ್ರೆ, ಚಿತ್ರದಲ್ಲಿ ನೋಡುತ್ತಿರುವ ಹಾಗೆ 6ನೇ ತರಗತಿಯಲ್ಲಿ ಅಧ್ಯಾಯ 11ರಲ್ಲಿ ಬೀಜಗಣಿತ, ಅದರಲ್ಲಿ ಕೂಡ ಈ ಒಂದು ಸರಳ ಸಮೀಕರಣಗಳು ಅಂತ ಇದೆ. ಹಾಗೆ ತರಗತಿ 7ನೇ ಅಲ್ಲಿ ಅಧ್ಯಾಯ 4ರಲ್ಲಿ ಸರಳ ಸಮೀಕರಣಗಳು ಅಂತ ಒಂದು ಈ ಒಂದು ಪರಿಕಲ್ಪನೆಯನ್ನ ನೋಡಬಹುದು. ಬನ್ನಿ ಹಾಗಾದ್ರೆ ಇವತ್ತಿನ ಪರಿಕಲ್ಪನೆಗಳು ಇಷ್ಟೊಂದು ಚೆನ್ನಾಗಿ ಪ್ರಸ್ತುತಪಡಿಸಿದಂತಹ ಇಲ್ಲಿವರೆಗೆ ತರಬೇತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಹೇಳಲು ನಮ್ಮ ಡಾಕ್ಟರ್ ಪ್ರಸನ್ನ ಕುಮಾರ್ ಸರ್, ಕೇರಿಂಗ್ ವಿತ್ ಕಲರ್ ಅವರು ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಮಯ ಆಗಿದೆ, ಬಹುಶಃ ನಾವು ಅಂದ್ಕೊಂಡಿದ್ದೇನೆ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿದ್ದೀರಿ. ಸೊ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ತರಬೇತಿನ ನಡೆಸಿಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಂಥ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಯಮುನಾ ಮೇಡಮ್ ಮತ್ತು ಶಿವಪ್ರಸಾದ್ ಸರ್. ಇಬ್ಬರಿಗೂ ಕೇರಿಂಗ್ ವಿತ್ ಕಲರ್ ಪರವಾಗಿ, ಡಯಟ್ ತುಮಕೂರು ಪರವಾಗಿ ಅನಂತ ವಂದನೆಗಳನ್ನ ಅರ್ಪಿಸ್ತೇನೆ. ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಮೊತ್ತ ಮೊದಲನೇ ಬಾರಿಗೆ, 10 ಬ್ಲಾಕ್ಗಳಿಗೆ ಏಕಕಾಲಕ್ಕೆ ನಡೀತಾ ಇದೆ.
ಹಾಗಾಗಿ ನಮ್ಮ ಏನು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಇಲಾಖೆಯಿಂದ ಅವರಿಗೆ 10 ಬ್ಲಾಕ್ನ ಎಲ್ಲ ಗಣಿತ ಶಿಕ್ಷಕರಿಗೆ ಮುಟ್ಟಿದ್ದಾರೆ. ಹಾಗಾಗಿ ನಮ್ಮ ಈ ಕೇರಿಂಗ್ ವಿತ್ ಕಲರ್ಸಿಂದ ಸ್ಮಿತಾ ಅವರು ಮತ್ತು ಸುಚಂದ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಇದಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ಲ 4 ಜನ ಉಪನಿರ್ದೇಶಕರಿಗೆ ಮತ್ತು ಡಯಟ್ನ ನೋಡಲ್ ಆಫೀಸರ್ಸ್ಗಳಿಗೆ ಮತ್ತು ಇದನ್ನು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಲಿಕ್ಕೆ ಉತ್ತೇಜನ ನೀಡಿದಂತಹ ಬಿ ಆರ್ ಸಿಗಳಿಗೆ ಬಿ ಆರ್ ಪಿಗಳಿಗೆ ಮತ್ತು ಸಿ ಆರ್ ಪಿಗಳಿಗೆ ಮತ್ತು ಭಾಗವಹಿಸಿದಂಥ ನಿಮಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಅನಂತ ಧನ್ಯವಾದಗಳು.